ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಡಿಬೇಟ್ ಹವರ್ಗೆ ಸ್ವಾಗತ. ನಾನು ಭರತ್ ಶೆಟ್ಟಿ. ಎಸ್ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿವಿಧ ಇಲಾಖೆಗಳಲ್ಲಿ ನಾವು ತಾರತಮ್ಯವನ್ನು ನೋಡಿರ್ತೇವೆ. ಆದರೆ ಈ ಕೂಗು ಈಗ ಪೊಲೀಸ್ ಇಲಾಖೆಗೂ ತಟ್ಟಿದೆ. ಅದೇನೆಂದರೆ ನಿವೃತ್ತ ಅಧಿಕಾರಿಗಳಿಗೆ ಹಾಗೆ ಸೇವಾ ನಿರತ ಅಧಿಕಾರಿಗಳಿಗೆ ನಾವು ಕಂಪೇರ್ ಮಾಡಿದರೆ ವೇತನಗಳಲ್ಲಿ ತಾರತಮ್ಯ ತೋರ್ತಾ ಇದ್ದಾರೆ ಅನ್ನುವಂತಹ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಬಗ್ಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಗೌರಿಶಂಕರ್ ಅವರು ಹಾಗೆ ಸಂದೀಪ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಎಸ್ ಸರ್, ಈ ಸಮಸ್ಯೆ ಯಾವಾಗಿಂದ ಆರಂಭವಾಯಿತು? ನೀವು ಹೇಳಿದಾಗೆ ಸೇವಾನಿರತರಿಗೆ ಮತ್ತು ನಿವೃತ್ತರಿಗೆ ಇರುವ ತಾರತಮ್ಯ ಅಲ್ಲ ಇದು. ಇದು ಹೊಸದಾಗಿ ಸೇರ್ಪಡೆಗೊಂಡಿದ್ದಾರಲ್ಲ, ಒಂದು 2017 ನಂತರದ್ದು ಬ್ಯಾಚ್, ಹೊಸದಾಗಿ ಸೇರ್ಪಡೆಯಾದವರಿಗೂ ಮತ್ತು ಸೇವಾನಿರತರಿಗೂ ಒಂದು 5 ವರ್ಷ ಗ್ಯಾಪ್ ತಾರತಮ್ಯ. ಹಾಗೆ ನೀವು ಹೇಳಿದ ರೀತಿಯಲ್ಲಿ ಆ ಥರದ ತಾರತಮ್ಯ ಅಲ್ಲ, ನಿವೃತ್ತರಿಗೂ ಮತ್ತು ಇವರಿಗೂ ತಾರತಮ್ಯ ಅಲ್ಲ. ಇದು ಏನಾಗಿದೆ ಅಂದರೆ, ಔರಾದ್ಕರ್ ಜಿ ಅವರು, ರಾಘವೇಂದ್ರ ಔರಾದ್ಕರ್ ಅವರು ವರದಿ ಕೊಟ್ಟರು ಲಾಸ್ಟ್ ಟೈಮ್ 2016 ಜೂನ್ 4 ಎಲ್ಲರೂ ಮುಷ್ಕರ ಮಾಡ್ತಾರೆ ಅಂತ ಹೇಳಿದಾಗ, ಇದು ಏನು ಸಮಸ್ಯೆ ಆಯಿತು ಅಂತೇಳಿ ಎಲ್ಲ ಒಂದು ಪರಿಶೀಲನೆ ಮಾಡಿದಾಗ, ಇಲ್ಲೂ ಕೂಡ ಒಂದು ಹೋರಾಟ ಆಗಿತ್ತು. ಶಶಿಧರ್ ವೇಣುಗೋಪಾಲ್ ಜಿ ಅವರನ್ನು ಜೈಲಿಗೂ ಕೂಡ ಹಾಕಿದ್ರು, ಅವರಿಗೆ ರಾಜದ್ರೋಹದ ಆರೋಪ ಮಾಡಿ 3 ತಿಂಗಳು ಜೈಲಲ್ಲಿದ್ದರು ಈ ಹೋರಾಟದ ಪರ ನಿಂತದಕ್ಕೆ. ಅದಕ್ಕೋಸ್ಕರ ಅದರ ನಂತರ ಏನು ಸಮಸ್ಯೆ ಅಂತೇಳಿ ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಆಯೋಗ ರಚಿಸಿದರು, ಔರಾದ್ಕರ್ ರಾಘವೇಂದ್ರ ಔರಾದ್ಕರ್ IPS ಅವರ ನೇತೃತ್ವದಲ್ಲಿ ಅವರು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟನ್ನು ಇವರು ಏನು ಮಾಡಿದರು, ಮುಂದೆ ಸಿಗುವ ನಮ್ಮ ಈ KCSR ನಿಯಮಾವಳಿ 43 ಪ್ರಕಾರ, ಅದಕ್ಕೆ ಎ ಅಂತೇಳಿ ಆ್ಯಡ್ ಮಾಡಿ, ಮುಂದೆ ಸೇರುವ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಒಂದು ಸೇರ್ಪಡೆ ಮಾಡಿದರು. ಅದು ಏನು ಸಮಸ್ಯೆ ಆಯ್ತಂದರೆ, ಈಗ ಪ್ರೆಸೆಂಟಾಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಒಂದು ಸವಲತ್ತು ಸಿಕ್ಕಲಿಲ್ಲ ಆ ಸಮಯದಲ್ಲಿ ಜಾರಿ ಆದಾಗ. ಹಾಗೆ ಒಂದು ಕಂದಕ ಏರ್ಪಟ್ಟು ಅದು ಇವತ್ತಿಗೂ 4-5 ವರ್ಷ ಆದರೂ ಹಾಗೆ ಡಿಫ್ರೆನ್ಸ್ ಬರ್ತಾ ಇದೆ, ಒಂದು 5 ವರ್ಷ ಡಿಫ್ರೆನ್ಸ್. ಈಗ ಇವತ್ತು ಸೇರಿದವನಿಗೂ ಒಂದು 5 ವರ್ಷ ಮೊದಲು ಸೇರಿದವನಿಗೂ ಸೇಮ್ ಸ್ಯಾಲ್ರಿ, ಗೊತ್ತಾಯ್ತು. ಈಗ ಆ ರೀತಿಯಲ್ಲಿ ಒಂದು ಡಿಫ್ರೆನ್ಸ್ ಇದೆ ವೇತನ ತಾರತಮ್ಯದಲ್ಲಿ. ಅವರ ಬೇಸಿಕ್ ಬೇರೆ, ಇವರ ಬೇಸಿಕ್ ಬೇರೆ, ಹಾಗೆ ಬರ್ತಾ ಇದೆ. ಅದು ಒಂಥರ ಹಾಗೆ ಹೇಳ್ಕೊಂಡು ಹೋಗ್ತಾ ಇದೆ. ಅದು ಒಂಥರ ಕಂದಕನೇ ಸೃಷ್ಟಿಯಾಗಿದೆ ಈಗ ಹೊಸದಾಗಿ ಸೇರಿದವರಿಗೂ ಮತ್ತೆ ಸೇವಾ ನಿರತರಿಗೂ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ಬರು ವೀಕ್ಷಕರು ಕಾಲ್ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ನವರು. ಹಾ ಹೇಳಿ ಸರ್. ಹೆಸರು ಬೇಡ. ಓಕೆ, ಈ ತರ ಒಂದು ಪ್ರೋಗ್ರಾಮ್ ಹಾಕೊಂಡಿರೋದು ನಮ್ಗೆ ತುಂಬಾ ಸಂತೋಷ. ಓಕೆ ಸರ್, ನಾನು ನಂದೇ ಆದ ಸಮಸ್ಯೆ, ನಂದೇ ಅಂತಲ್ಲ ನಮ್ಮ ಪೊಲೀಸ್ನವ್ರದ್ದು ಸಮಸ್ಯೆ ಅಂತ ಹೇಳಿ ಫೋನ್ ಮಾಡಿದ್ದೀನಿ ಸರ್. ಓಕೆ ಸರ್, ಹೇಳಿ ಸರ್. ಇವತ್ತು ಈಗ ನಮ್ಮ ಜೊತೆ ಗೌರಿಶಂಕರ್ ಅವರು ಇದ್ದಾರೆ, ಹಾಗೆ ಸಂದೀಪ್ ಕುಮಾರ್ ಅವರು ಇದ್ದಾರೆ. ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹಾ ಹೇಳಿ ಸರ್. ಹೇಳಿ ಸರ್, ಹೇಳಿ. ಅದೇ ಸರ್, ನಮಗೆ 18-19 ಸರ್ವಿಸ್ ಆಗಿದೆ. ಓಕೆ. ಈ ಔರತ್ಕರ್ ವರದಿಯಿಂದ ನಮಗೆ ಏನೇನೋ ಪ್ರಯೋಜನ ಇಲ್ಲ, ಶೂನ್ಯ. ಹೊಸದಾಗಿ ಅಪಾಯಿಂಟ್ ಆದವ್ರಿಗೆಲ್ಲ 7,000 ರೂಪಾಯಿ ಡಿಫ್ರೆನ್ಸ್, ಅಂದ್ರೆ ಔರತ್ಕರ್ ವರದಿ ಆದ್ಮೇಲೆ ಅವ್ರಿಗೆ ಅಷ್ಟೊಂದು ಹೆಚ್ಚಾಗಿದೆ. ವರದಿಗೆಲ್ಲ ಹೋರಾಡಿದ್ದು ನಾವು, ನಮ್ಗೆ ಏನು ಪ್ರಯೋಜನ ಆಗ್ಲಿಲ್ಲ ಅದರಿಂದ. ಅದನ್ನ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಿಂಗೆ ಸಮಸ್ಯೆ ಆಗಿದೆ ಸುಮ್ಮನೆ. ಸರ್, ಎಷ್ಟು ಟೈಮ್ ಇಂದ ಈ ತರ ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಇದೆ ಅಂದ್ರೆ, ಯಾವ ಅವಧಿಯಿಂದ ಅಂತ? ಔರತ್ಕರ್ ವರದಿ ಆದ ನಂತರ ಅದರಲ್ಲಿ ತಾರತಮ್ಯ ಆಯ್ತು. ಓಕೆ, ಇದರಿಂದ ತೊಂದರೆ ಎಲ್ಲರೂ ಆಗಿದೆ, ನಮಗೆ ಎಲ್ಲ ಆಗಿದೆ, ಸರ್ವಿಸ್ ಆದವ್ರಿಗೂ ಕೂಡ ಆಗಿದೆ. ಓಕೆ, ಇದನ್ನ ಸಮಸ್ಯೆ ಬಗೆಹರಿಸೋರೇ ಗತಿ ಇಲ್ಲ ಹಂಗಾಗಿದೆ. ಇದ್ರ ಬಗ್ಗೆ ಏನಾದ್ರೂ ಹೋರಾಟಗಳು ಮಾಡಿದ್ರ ಸರ್?
ಅಭಿಯಾನಗಳು ಚಳುವಳಿಗಳನ್ನ ಹಮ್ಮಿಕೊಂಡಿದ್ರ? ಹೌದು ಹೌದು, ಇದು ಸರ್ಕಾರನೇ ಒಂದು ತೀರ್ಮಾನ ತಗೋಬೇಕಲ್ಲ. ಹಾ, ಮನವಿ ಮನವಿ ಅಥವಾ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ರ ಸರ್ ಈ ಹಿಂದೆ? ಮನವಿ ಎಲ್ಲ ಮಾಡಕ್ ಆಗಲ್ಲ ಸರ್, ಅಷ್ಟೊಂದು ಧೈರ್ಯ ಯಾರಿಗೂ ಇಲ್ಲ. ಹಾ, ಓಕೆ. ಏನೋ ಇದು ಇದರಿಂದ ಏನಾದ್ರೂ ಪ್ರಯೋಜನ ಆಗ್ಬೋದು ಈ ತರ ಮಾತಾಡೋದ್ರಿಂದ. ಸಾಹೇಬ್ರೆಲ್ಲ ಕೂತಿದಾರೆ ಅಲ್ಲಿ. ಹಾ, ಓಕೆ ಸರ್. ಅವರು ಸರ್ಕಾರಕ್ಕೆ ಒಂದು ಗಮನಕ್ಕೆ ಬರ್ಬೋದು ಅಂತ ನಾನು ಫೋನ್ ಮಾಡಿದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಎಸ್ ಸರ್, ಇವರು ಹೇಳೋ ಪ್ರಕಾರ ಈಗ ಏನು ಸೇವೆಯಲ್ಲಿರೋರು, ಸೊ ಈಗ ತುಂಬಾ ಸಮಸ್ಯೆಗಳು ಕಾಡ್ತಾ ಇದೆ. ಅದರಲ್ಲಿ ಮೇನ್ ಆಗಿ ನೀವು ಇವತ್ತು ಹೇಳಿದ್ರಿ ಆರೋಗ್ಯ ಭಾಗ್ಯ ಸೇವೆಯಿಂದ, ಅದರಲ್ಲೂ ಕೂಡ ನ್ಯೂನ್ಯತೆಗಳಿದೆ ಅಂತ. ಹೌದು. ಸೊ ಏನು ಸರ್ ಆ ನ್ಯೂನ್ಯತೆಗಳು? ನ್ಯೂನ್ಯತೆ ಅಂದರೆ ಆರೋಗ್ಯ ಭಾಗ್ಯ ಅಂತೇಳಿ ಒಂದು ಏನಂತೇಳಿ ಈಗ ಪ್ರೆಸೆಂಟ್ ಆಗಿ ಇದ್ದಾರೆ. ನಮ್ಮ ಪ್ರತಿಯೊಬ್ಬ ಪೊಲೀಸರ ಒಂದು ಸ್ಯಾಲ್ರಿಯಿಂದ ವರ್ಷಕ್ಕೆ ಸುಮಾರು ಒಂದು 2,500 to 3,000 ವೇತನದಲ್ಲಿ ಕಡಿತ ಆಗ್ತದೆ. ಅದರ ಪ್ರಕಾರ ಸಂಪೂರ್ಣವಾಗಿ ಅವರಿಗೆ ಆರೋಗ್ಯದ ವಿಷಯದಲ್ಲಿ ಅಡ್ಮಿಟ್ ಆದಾಗ ಹಾಸ್ಪಿಟಲಲ್ಲಿ ಅದಕ್ಕೆ ಏನು ಕೆಲವೊಂದು ಹಾಸ್ಪಿಟಲ್ಸ್ ಅನ್ನು ನೋಟ್ ಮಾಡಿದ್ದಾರೆ, ಅವರಿಗೆ ಕಂಪ್ಲೀಟ್ ಆಗಿ ಉಚಿತವಾದ ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಈಗ ಒಂದು 3-4 ವರ್ಷದಿಂದ ಇವರು ನಾನ್ ಮೆಡಿಕಲ್ ಚಾರ್ಜಸ್ ಅಂತ ಈಗ ಅವರ ಬಿಲ್ ಎಷ್ಟಾಗ್ತದೆ ಅದಕ್ಕಿಂತಲೂ ಹೆವಿಯಾಗಿ ಇವರು ಪರ್ಸನಲ್ ಆಗಿ ಇವರ ಸ್ವತಃ ಕೈಯಿಂದಾಗಿ ಕಟ್ಟಬೇಕಾಗ್ತದೆ. ಗೊತ್ತಾಯ್ತಾ? ಮೊದಲು ಆ ರೀತಿಯಲ್ಲಿ ಇರಲಿಲ್ಲ. ಈಗ ಒಂಥರ ಹಗಲು ದರೋಡೆ ನಡೀತಾ ಇದೆ ಆರೋಗ್ಯ ಭಾಗ್ಯದ ವಿಷಯದಲ್ಲಿ. ಅದು ಏನು ನಮ್ಮ ಇವರದ್ದು ಹಾಸ್ಪಿಟಲ್ ಅವರದ್ದು ಮತ್ತೆ ಡಿ ಜಿ ಆಫೀಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ 1,00,000 ಬಿಲ್ ಆದರೆ 50,000 ಅಧಿಕ. ಈಗ ನನ್ನ ಹತ್ರ ಇದೆ ಕೆಲವು ಸ್ಯಾಂಪಲ್ಸ್ ಇದೆ, ಬಿಲ್ ಸ್ಯಾಂಪಲ್ಸ್ ಇದೆ ಬೇಕಾದ್ರೆ. ಇದರಲ್ಲೆಲ್ಲ ಒಂದು ಚಿಕ್ಕ ಒಂದು ವಿಷಯಕ್ಕಾದ್ರೂ ಫೈನಲ್ ಬಿಲ್ ಅಂತ ಇವರು ತೋರಿಸೋದಿಲ್ಲ. ಇಷ್ಟು ಬಿಲ್ ಆಯ್ತಂತೇಳಿ ಇವರು ತೋರಿಸೋದಿಲ್ಲ ಇವರಿಗೆ. ನಾವು ಎಲ್ಲಾದ್ರೂ ಒಂದು 5 ರೂಪಾಯಿ ಸಾಮಾನು ತಗೊಂಡ್ರು ಅಂಗಡಿಯಲ್ಲಿ ಬಿಲ್ ಕೇಳ್ತೇವೆ, ಇವರಿಗೆ 100,000 ಬಿಲ್ ಆದ್ರೂ ಕೊನೆಗೆ ನಿಮ್ದು ಇಷ್ಟು ಬಿಲ್ ಆಯ್ತಂತ ಹೇಳುದಿಲ್ಲ. ಓಕೆ ಸರ್, ಒಂದು ಕಾಲ್ ಇದೆ, ಒನ್ ಸೆಕೆಂಡ್. ಹಲೋ ಹಲೋ ಸರ್. ಹಾ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಬೆಂಗಳೂರು ಸಿಟಿಯಿಂದ ಹೆಡ್ ಕಾನ್ಸ್ಟೇಬಲ್ ಶರೀಫ್ ಅಂತ. ಹಾ ಹೇಳಿ ಸರ್, ಹೇಳಿ ಸರ್. ಒಂದು ಎರಡು ಹೇಳ್ತೀನಿ ಸರ್ ನಾನು. ಒಂದು ಸರ್, ಮೆಗಾ ಸಿಟಿ ಅಂತ ಘೋಷಣೆ ಆದ್ಮೇಲೆ ABCD ಎಲ್ಲಾ ಸ್ಟೇಷನ್ ಅಲ್ಲೂ ABCD ಮಾಡ್ಬೇಕು ಅಂದ್ರೆ ABC ಡ್ಯೂಟಿ ಆಯ್ತಾ, ಅಲ್ಲಿ ಡೇ ನೈಟ್ ಓಡ್ತಾ ಇದೆ. ಎಷ್ಟು ಜನಸಂಖ್ಯೆ ಇರುವಂತ ಪ್ರದೇಶ ಅಂದ್ರೆ ಬಾಂಬೆ ಸಿಸ್ಟಮ್ ಅಲ್ಲಿ ಆದ್ಮೇಲೆ ಇದನ್ನ ABC ಮಾಡ್ಲೇಬೇಕು ಕಂಪಲ್ಸರಿ. ಇಷ್ಟು 1.5 ಕೋಟಿ ಜನಸಂಖ್ಯೆ ಇದೆ, ಆ 1.5 ಕೋಟಿ ಜನಸಂಖ್ಯೆ ಇಷ್ಟು ಜನ ಮೆನ್ನಿದ್ದೀವಿ. ಅದರಲ್ಲಿ ಡೇ ನೈಟ್ ಇಡೀ ನಮ್ಮ ಲೈಫ್ ಏನೇ ಅರ್ಧ ಲೈಫ್ ನೈಟ್ ಮಾಡೇ ಸಾಯಿಸ್ತಾವ್ರೆ ಆಯ್ತಾ. ಬರೀ ನೈಟ್ ಮಾಡೇ ಸಾಯೋ ಪರಿಸ್ಥಿತಿ ಬಂದಿದೆ. ಎರಡನೇದು ಸರ್, ಹೆಡ್ ಕಾನ್ಸ್ಟೇಬಲ್ ಇಂದ ASC ಆಗಿ ಪ್ರಮೋಷನ್ ಕೊಡ್ತಾರೆ. ಪ್ರಮೋಷನ್ ಕೊಟ್ಟಿದ ತಕ್ಷಣ ವೀಕ್ಲಿ ಆಫ್ ಆಯ್ತು ಅಂತಾರೆ. ವೀಕ್ಲಿ ಆಫ್ ಅನ್ನೋದೇ ಇಲ್ಲ, ಮರಿಚಿಕೆ ಅಂದ್ರೆ ತುಂಬಾನೇ ಏನು ಇಲ್ಲ. ಅವನು ಬೆಳಿಗ್ಗಿನ ಸಂಜೆವರೆಗೂ ಬೆಳಿಗ್ಗೆ 8 ಗಂಟೆ ಸ್ಟೇಷನ್ ಬಂದ್ರೆ ರಾತ್ರಿ 10 ಗಂಟೆ ಹೋಗೋ ಗಂಟನು ಸ್ಟೇಷನ್ ಅಲ್ಲಿ ನೆನೆದು. ಈಗ ASC ಸ್ಟೇಜ್ ಅಲ್ಲಿ ನಾವು ಬಂದಿದೀವಿ ಅಂದ್ರೆ ಹೆಣ್ಮಕ್ಳು ಮದುವೆ ಮಾಡೋ ಸ್ಟೇಜ್ ಅಲ್ಲಿ ಇರ್ತೀವಿ, ಇಂಜಿನಿಯರ್ ಮಾಡೋ ಸ್ಟೇಜ್ ಅಲ್ಲಿ ಬಂದಿರ್ತೀವಿ, ಇಲ್ಲ ಮದುವೆ ಮಕ್ಳಿಗೆ ಹೆಣ್ಣು ನೋಡಕ್ ಹೋಗ್ ಗಂಡು ನೋಡಕ್ ಹೋಗಿ ಇಲ್ಲ ನಾವು ಹೋಗ್ಬೇಕಾದ್ರೆ ಇನ್ನೊಂದು ಏನೊಂದಕ್ಕೂ ಹೋಗಕ್ ಆಗಲ್ಲ. ನಾವು ಪರಿಸ್ಥಿತಿ ನಮ್ಗೆ ಬಂದಿದೆ, ಒಂದ್ ವೀಕ್ಲಿ ಹಾಕಿರಲ್ಲ. ಇನ್ ಎರಡನೇದು, ಅರ್ಧ ಸಂಬಳ 15 ದಿನ ಸಂಬಳ ಕಟ್ ಮಾಡ್ಕೊಂತಾರೆ. ಜನವರಿ ಕೊಡ್ತಾರ ಸಂಬಳ, 15 ದಿನ ಸಂಬಳ ಕಟ್ ಮಾಡ್ಕೊಂತಾರೆ ಆಯ್ತಾ. ತುಂಬಾನೇ ಇದು ಇದೊಂದು ವೀಕ್ಲಿ ಆಫ್ ಬಗ್ಗೆ ಒಂದು ABC ಒಂದು ಒಂದು ದಯಮಾಡಿ ಇದೊಂದು ಇದು ಕೊಡಿಸ್ಕೊಡಿ ಸರ್ ಪ್ಲೀಸ್ ಸರ್. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇವ್ರು ಹೇಳ್ದಂಗೆ ಒಂದು ರಜೆ ಕೊಡಲ್ಲ, ವೀಕ್ ಆಫ್ ಕೊಡಲ್ಲ, ನೈಟ್ ಡ್ಯೂಟಿನೇ ಜಾಸ್ತಿ ಹಾಕ್ತಾರೆ. ಸೊ ಇಂತಹ ಕೆಲವು ಸಮಸ್ಯೆಗಳು ಇನ್ನೂ ಇದೆ ಪೊಲೀಸ್ ಇಲಾಖೆ, ಇನ್ನೂ ಇದೆ ಅಂದ್ರೆ ಬಹಳ ಇದೆ ಸರ್. ಅದು ಇಂತಹ ಸಮಸ್ಯೆನೇ ಇರೋದು. ಅದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ಮೆನ್ ಶಾರ್ಟೇಜ್. ಓಕೆ. ಇವರು ಒಂದು ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಒಂದು 800 ಜನಕ್ಕೂ ಒಬ್ಬ ಪೊಲೀಸ್ ರೀತಿಯಲ್ಲಿ ಇರಬಹುದು. ಅದರೊಳಗೂ KSRP DR CR ಇವರನ್ನು ಹೊರತುಪಡಿಸಿ ಕೇವಲ ಸಿವಿಲ್ ಪೊಲೀಸ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಅದು 1,000 ಮೇಲೆ ಹೋಗ್ಬೋದು. ಇವರು ಡೈರೆಕ್ಟ್ ಆಗಿ ಟ್ರಾಫಿಕ್ ಡ್ಯೂಟಿ ಮತ್ತು ಇದನ್ನೆಲ್ಲ ಮಾಡ್ತಾರಲ್ಲ, ಕ್ರೈಮ್ ಡ್ಯೂಟಿ, ಅದು ಇದು ಸ್ಟೇಷನ್ ಡ್ಯೂಟಿ, ಎಲ್ ಅಂಡ್ ಓ ಕ್ರೈಮ್ ಎಲ್ಲ ಮಾಡ್ತಾರೆ. ಆ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮೆನ್ ತುಂಬ ಶಾರ್ಟೇಜ್ ಇದೆ. ಈಗದ್ದು ಸಾಧಾರಣ ಕರ್ನಾಟಕದಲ್ಲಿ ಒಂದು 1,00,000 ಜನಸಂಖ್ಯೆ, 1,00,000 ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಮೆನ್. ಆದ್ರೆ ಕರ್ನಾಟಕದ ಜನಸಂಖ್ಯೆ ಎಷ್ಟು? 6 ಕೋಟಿ ಹತ್ರ ಇದೆ. ಓಕೆ ಸರ್, ಒಂದು ಸೆಕೆಂಡ್, ಒಂದು ಕಾಲರ್ ಇದ್ದಾರೆ. ಹಲೋ
ಕಟ್ ಆಯ್ತು ಅನ್ಸುತ್ತೆ. ಹಾ ಎಸ್ ಸರ್, ಹಾಗೆ ಅದು ಮುಂದುವರಿತಾ ಎಲ್ಲಿವರೆಗೆ ಹೋಗ್ತಾ ಅಂದ್ರೆ, ಈಗ ನಿಮ್ಮ ಕಾಲರ್ ಒಬ್ರು ಪೊಲೀಸ್ ಫೋನ್ ಮಾಡಿದ್ರಲ್ಲ, ಅವರಿಗೆ ವರ್ಕ್ ಪ್ರೆಷರ್ ಆಗಿ ಒಂದು ಬದಿಯಲ್ಲಿ ಮೇಲಧಿಕಾರಿಗಳ ಒಂದು ಕಿರುಕುಳ ಇರ್ತದೆ, ಪಾಯಿಂಟ್ ಅಲ್ಲಿ ನಿಂತ್ರೆ ಹೆಜ್ಜೆ ಹೆಜ್ಜೆಗೂ ಆಚೆ ಈಚೆ ಹೋಗುದು, ಮತ್ತೆ ಇವನು ಸೆಲ್ಯೂಟ್ ಹೊಡೆಯುದಿಲ್ಲ ಅನ್ನೋದು, ಮತ್ತೆ ಇವನು ಹಾಗ್ ಮಾಡ್ತಾನೆ ಟೊಪ್ಪಿ ತೆಗ್ದ ಇಲ್ಲಿ ಎದುರಲ್ಲಿ ನಿಲ್ಲುದಿಲ್ಲ ವೆಹಿಕಲ್ ಎದುರಲ್ಲಿ, ಧೂಳು ಒಂದು ಬದಿಯಲ್ಲಿ ಧೂಳು ಬಿಸಿಲು, ಅದರ ನಂತರ ಅವನು ರಿಟೈರ್ಡ್ ಆದ ಕೂಡಲೇ ಅವನದು ಎಲ್ಲ ಸವಲತ್ತು ಕಟ್, ಅವನಿಗೆ ಆರೋಗ್ಯ ಭಾಗ್ಯ ಕೂಡ ಇಲ್ಲ. ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡಿದ ಪರಿಣಾಮವಾಗಿ ಕೇವಲ 100,000 ಮಾತ್ರ ಈಗ ಪ್ರೆಸೆಂಟ್ ರಿಟೈರ್ಡ್ ಪೊಲೀಸ್ ಏನ್ ಮಾಡ್ತಾ ಇದಾರೆ, ಯೂಸ್ ಅಂಡ್ ಥ್ರೋ ಪೆನ್ ತರ ಬಿಸಾಡ್ತಾ ಇದಾರೆ. ಹಲೋ ಹಲೋ ಸರ್, ಹಲೋ ಹಲೋ, ನಮಸ್ತೆ ಸರ್. ಹಾ ಹೇಳಿ ಹೇಳಿ ಮೇಡಮ್, ಹೇಳಿ. ನಾನು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ ಮ್ಯಾಮ್, ಹೇಳಿ. ನನ್ ಪ್ರಶ್ನೆ ಸಂಬಳ ಮತ್ತೆ ರಜೆ ಬಗ್ಗೆ. ಹಾ ಓಕೆ ಆದ್ರೆ ಈಗ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರಿಗೆ ಮಾತ್ರ ಸಂಬಳ ಕಡಿಮೆ ಇದೆ ಅಲ್ವೇ? ಹೌದೌದು, ಸುತ್ತ ಸುತ್ತ ಸ್ಟೇಟ್ ಅಲ್ಲಿ ಕಡಿಮೆ. ಆಂಧ್ರ ಸಿಎಂ ಅವರೇ ಪೊಲೀಸರಿಗೆ ಹೆಚ್ಚಿಗೆ ಸಂಬಳ ಮಾಡಿದ್ರು, ಆದ್ರೆ ನಮ್ಮ ಕರ್ನಾಟಕ ಪೊಲೀಸ್ ನಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಇದಾರೆ ಹೊರತು ಅದು ಆಗ್ಲಿಲ್ಲ. ಸುತ್ತ ಇರುವ ರಾಜ್ಯಗಳಲ್ಲಿ ಮತ್ತೆ ಇನ್ನೊಂದ್ ಸಾವಿರ ಒಂದೊಂದ್ ಸಾವಿರ ಹೆಚ್ಚಿಗೆ ಮಾಡ್ತಾರೆ ಗೊತ್ತು, ಆ ಒಂದೊಂದ್ ಸರ್ಕಾರ ಒಂದೊಂದ್ ಸಾವಿರ ಹೆಚ್ಚಿಗೆ ಮಾಡಿದ್ರೆ ಅದ್ ನಾವು ಎಷ್ಟು 50,000 ಅಷ್ಟು ತಗೊಳಕ್ಕೆ ಎಷ್ಟು ಸರ್ಕಾರ ಬರಬೇಕು ಹೇಳಿ ಸರ್. ಎಸ್ ಮೇಡಮ್, ಎಸ್ ಕರೆಕ್ಟ್ ಮ್ಯಾಮ್. ಅಲ್ವೇ ರಾಜ್ಯದ ಬಗ್ಗೆ ಈಗ ರಾಜ್ಯ ನಾವು ಮಕ್ಕಳು ಹರಿದ್ರಕ್ಕೆಲ್ಲ ಕೇಳ್ತಾರೆ ನಮ್ಮ ಮನೆಯವ್ರು ಬೇಕು ನಮ್ಮ ಅಪ್ಪ ಬೇಕು ಅನ್ಕೊಂಡು, ಆದ್ರೆ ಅಲ್ಲಿ ಆ ಬಂದೋಬಸ್ತು ಈ ಬಂದೋಬಸ್ತು ಅಂತ ಎಲ್ಲ ಹಾಕಿರ್ತಾರೆ, ಆದ್ರೆ ಅವ್ರು ಬರೋ ಟೈಮ್ ಇರಲ್ಲ, ಮತ್ತೆ ಎಲ್ಲ ಮುಗಿಸ್ಕೊಂಡ್ರು ಅವ್ರು ಬರೋ ಟೈಮ್ಗೆ ಬಸ್ ಇರಲ್ಲ, ಇಲ್ಲ ಅಂದ್ರೆ ಟೈಮಿಂಗ್ಸ್ ಮೀರೋಗಿರುತ್ತೆ ಬಸ್ ಟೈಮಿಂಗ್ಸ್, ಅಂದ್ರೆ ಅಲ್ಲಿದೆಲ್ಲ ತುಂಬಾ ತೊಂದರೆ ಇರುತ್ತೆ, ಅದಕ್ಕೆ ನಾವು ಆ ದಿನ ಬೇರೆ ಇದ್ರಲ್ಲೇ ಕಳ್ದು ಬಿಡ್ತೀವಿ. ಮೇಡಮ್, ನೀವು ಕೊರೋನಾ ಟೈಮ್ ಅಲ್ಲಿ ಡ್ಯೂಟಿ ಮಾಡಿದ್ರ ಮೇಡಮ್? ಇಲ್ಲ, ನಮ್ಮ ಮನೆಯವ್ರು ಮಾಡಿದ್ರು. ಹಾ, ಅದಕ್ಕೇನಾದ್ರೂ ಎಕ್ಸ್ಟ್ರಾ ವೇತನ ಅಂತ ಕೊಟ್ಟಿದ್ದಾರೆ ಮೇಡಮ್ ಸರ್ಕಾರದಿಂದ? ಅದು ಇಲ್ಲ ಸರ್, ಇಲ್ಲ ಅನ್ಸುತ್ತೆ, ಅದು ಕೊಟ್ಟಿಲ್ಲ. ಆಮೇಲೆ ಇದ್ರದ್ದು ಈಗ ಟಿಎಗೆ ಅಂದ್ರೂ ಅದು ಕಡಿಮೆ ಬರೋದಿಲ್ಲ, ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ, ನಮ್ಮ ಮಕ್ಳು ಫೀಸ್ ಎಲ್ಲ ತುಂಬಾ ಕಷ್ಟ ಆಗ್ತದೆ. ಓಕೆ, ಆಮೇಲೆ ನಾವು ಈಗ ಫೋಟೋಸ್ ಅಲ್ಲಿ ಈಗ ನಾವು ಮತ್ತೆ ಮಾವ ಅವ್ರ ಜೊತೆ ಇರೋಕೆ ತುಂಬಾ ಇದ ಚಿಕ್ಕ ಮನೆ ಆದ್ರಿಂದ ಕಷ್ಟ ಆಗ್ತದೆ, ಬೇರೆ ಒಬ್ಬ ಬಾಡಿಗೆ ತಗೋತೀನಿ ಅಂದ್ರು ಅದಕ್ಕೆ ಈಗ ಬಾಡಿಗೆ ಎಲ್ಲೂ ಸಿಗೋ ಇದೇ ಇಲ್ಲ, ನಮ್ಗೆ ನಮ್ಮ ಅನುಕೂಲಕ್ಕೆ ಬಾಡಿಗೆ ಸಿಗೋದಿಲ್ಲ. ಹಲೋ, ಹಾ ಹೇಳಿ ಮೇಡಮ್, ಹೇಳಿ, ಕೇಳಿಸ್ತಾ ಇದೆ. ನಮ್ಮ ಅನುಕೂಲಕ್ಕೆ ಬಾಡಿಗೆ ಮನೇನು ಸಿಗೋದಿಲ್ಲ, ಅದು ಎಷ್ಟು ಎಷ್ಟು ಆಗ್ತದೆ ಅಂದ್ರೆ. ಓಕೆ, ಕಾಲ್ ಕಟ್ ಆಯ್ತು ಅನ್ಸುತ್ತೆ. ಅದು ಅವರು ಹೇಳಿದ ಸಮಸ್ಯೆ ಸರಿಯಾಗಿದೆ. ನಮ್ಮ ಸುತ್ತಲಿನ ಸ್ಟೇಟ್ಗಳಲ್ಲಿ ನೀವು ಆಂಧ್ರ ತಗೊಳ್ಳಿ, ಬೇಕಾದ್ರೆ ಕೇರಳ ತಗೊಳ್ಳಿ, ತಮಿಳ್ನಾಡು, ಗೋವಾ ಮತ್ತು ತೆಲಂಗಾಣ, ಇವುಗಳಲ್ಲಿ ಇರುವ ಸ್ಯಾಲ್ರಿಯಲ್ಲಿ ಈ 5 ಸ್ಟೇಟಲ್ಲಿ ಯಾವ ಸ್ಟೇಟಿಗೆ ಕಡಿಮೆ ಸ್ಯಾಲ್ರಿ ಇದೆ ಅದನ್ನು ಬೇಕಾದ್ರೆ ನಮಗೆ ಅಪ್ಲೈ ಮಾಡಿ. ಅಜಗಜ ಅಂತರ ವ್ಯತ್ಯಾಸ, ತೆಲಂಗಾಣಕ್ಕೂ ಕರ್ನಾಟಕಕ್ಕೂ ಅರ್ಧಕ್ಕರ್ಧ ವ್ಯತ್ಯಾಸ ಇದೆ. ಓಕೆ, ಆಯ್ತಾ? ಆದರೆ ಎಫಿಷಿಯನ್ಸಿ, ಡ್ಯೂಟಿ ಎಫಿಷಿಯನ್ಸಿಯಲ್ಲಿ ಎಷ್ಟು ಕೇಸ್ ಹಿಡಿದ್ರು ನಮ್ಮವರು, ಎಂತೆಂಥ ಕೇಸ್ಗಳನ್ನು ಹಿಡಿದ್ರು. ಆದರೆ ಇವರು ಈ ಸತಿ ಮಾಡಿದ ಏನು ವಿಷಯ ಅಂದರೆ, ಔರಾದ್ಕರ್ ವರದಿ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಕೇವಲ ಒಂದು 6-7 ಜನರಿಗೆ ಮಾತ್ರ ಅಪ್ಲೈ ಆಗುವ ರೀತಿಯಲ್ಲಿ ಮಾಡಿ, ಉಳಿದ 100,000 ಬರೀ ಕೈಗೆ ಚೊಂಬು ಕೊಟ್ಟ ರೀತಿಯಲ್ಲಾಗಿದೆ. ಅವ್ರ ಕಾರಣ ಕೇಳಿದರೆ ಪ್ರತಿಯೊಂದು ಸಲ ಹೇಳುವಂಥದ್ದೇನು, ವಿಧಾನಸೌಧದಲ್ಲಿ ನಾವು ಸಾರಿಗೆ ಭತ್ಯೆ ಜಾಸ್ತಿ ಮಾಡಿದ್ದೇವೆ, ರಿಸ್ಕ್ ಅಲವೆನ್ಸ್ ಜಾಸ್ತಿ, ರಿಸ್ಕ್ ಅಲವೆನ್ಸ್ ಅದು ಇದೆಲ್ಲ ಕೊಟ್ಟದ್ದು ಯಾಕೆ? ಇವರು ಕ್ರೈಮ್ ಡ್ಯೂಟಿ ಮಾಡ್ತಾರೆ, ರಾತ್ರಿ ಹಗಲು ಡ್ಯೂಟಿ ಮಾಡ್ತಾರೆ, ಜೀವಕ್ಕೆ ರಿಸ್ಕ್ ಇದೆ, ಮತ್ತು ಕೊರೋನಾ ಟೈಮಲ್ಲಿ ಮತ್ತಾರು ಡ್ಯೂಟಿ ಮಾಡಿದ್ರು? ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಆರೋಗ್ಯ ಇಲಾಖೆ ಮತ್ತು ಸ್ವಯಂ ಸೇವಕರು ಕೆಲವರು ಡ್ಯೂಟಿ ಮಾಡಿದ್ ಬಿಟ್ಟರೆ ಇವರೆಲ್ಲ ಬಾಕಿದವರೆಲ್ಲ ಮನೆಯಲ್ಲಿ ಹೊದ್ಕೊಂಡು ಮಲಗ್ಲಿಲ್ವಾ? ಯಾಕೆ ಇವರು ಈ ಥರದಲ್ಲಿ ರಿಸ್ಕ್ ಅಲವೆನ್ಸ್ ಕೊಟ್ಟಿದ್ದೇವೆ ಅಂತೇಳಿ ತೋರಿಸ್ಕೊಂಡು ಬಾಕಿದವರನ್ನ ಇದು ಮಾಡೋದು ಒಂಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈಗ ಒಬ್ರು ಮೇಡಮ್ ಹೇಳಿದ ಪ್ರಕಾರ ಎಲ್ಲೋ ಒಂದ್ ಕಡೆ 1,000 ಕೊಡೋದು, ಅದೇ ಹೇಳೋದು ಪ್ರಸಾದ ಹಂಚದಂಗೆ ಮಾಡಿದ್ರೆ. ಅವರು ಟ್ರಾವೆಲಿಂಗ್ ಅಲವೆನ್ಸ್ ಕೊಟ್ಟದ್ದು, ಇವರು ಬಾಂಬೆ, ಮೆಡ್ರಾಸ್ ಅಲ್ಲಿ ಇಲ್ಲೆಲ್ಲ ಕೆಲವು ಕ್ರೈಮ್ ಡ್ಯೂಟಿ ಮಾಡ್ಲಿಕ್ಕೆ ಇರ್ತದೆ, ಯಾರನ್ನಾದ್ರೂ ಅಕ್ಯೂಸ್ಡ್ ಅನ್ನು ಟ್ರೇಸ್ ಮಾಡ್ಕೊಂಡು ಬರ್ಲಿಕ್ಕೆ ಇರ್ತದೆ, ವಾರಂಟ್ ಸರ್ವ್ ಮಾಡ್ಲಿಕ್ಕೆ ಇರ್ತದೆ, ಅದಕ್ಕೆ ಎಷ್ಟು ಖರ್ಚಾಗ್ತದೆ? ಹೌದು,
ಅದಕ್ಕೆ ಆ ಎಲ್ಲ ಒಂದು ಅದ್ರ ಬಗ್ಗೆ ಇವ್ರ ಹತ್ರ ಕೇಳಿ, ನಮ್ಮ ಗೌರವ ಶಂಕರ್ ಸರ್ಗೆ ಕರೆಕ್ಟ್ ಆಗಿ ಗೊತ್ತಿದೆ. ಓಕೆ ಸರ್. ಸರ್, ಅದೇ ಟ್ರಾವೆಲಿಂಗ್ ಎಲವೆನ್ಸ್ ಬಗ್ಗೆ ಗೌರ್ಮೆಂಟ್ನ ನಿರ್ಧಾರಗಳು ಏನು? ಈಗ ನಾವು ಔಟ್ ಕೆಲವೊಂದು ಆರೋಪಿಗಳನ್ನ ಹಿಡಿಬೇಕಂತಂದ್ರೆ ಅಥವಾ ಕರ್ಕೊಂಡು ಬರ್ಬೇಕಂದ್ರೆ ನಾವು ಔಟ್ ಆಫ್ ದ ಸ್ಟೇಟ್ ಹೋಗ್ಬೇಕಾಗತ್ತೆ. ಸೊ ಅವಾಗ ಟ್ರಾವೆಲಿಂಗ್ ಎಲವೆನ್ಸ್ ಯಾವ ತರ ಕೊಡುತ್ತೆ ಗೌರ್ಮೆಂಟ್ ನಿಮಗೆ? ಬರುತ್ತವ್ರೆ, ಈಗ ನಾನು ನಮ್ಮ ಸರ್ವಿಸಲ್ಲಿ ನಾವು ತುಂಬ ಜಮ್ಮು ಕಾಶ್ಮೀರ ಒಂದು ಬಿಟ್ಟರೆ ಮತ್ತೆ ಎಲ್ಲ ರಾಜ್ಯ ನಾನು ನೋಡಿದ್ದೇನೆ. ಜಮ್ಮು ಕಾಶ್ಮೀರ ಒಂದು ಬಿಟ್ಟು ಅದು ಪೊಲೀಸ್ ಖರ್ಚಲ್ಲಿ ವಾರಂಟು ಅಥವಾ ಬಸ್ ವಾರಂಟ್ ಅಥವಾ ರೈಲ್ ವಾರಂಟ್ ನಾವು ಹೋಗ್ತೇವೆ. ಶಬರಿಮಲೆ ಡ್ಯೂಟಿ ಸಹ ನಾನು 4 ವರ್ಷ ಮಾಡಿದ್ದೇನೆ ಶಬರಿಮಲೆಯಲ್ಲಿ. ಈಗ ನಾನು ಶಬರಿಮಲೆಯಲ್ಲಿ ನಾನು ಡ್ಯೂಟಿ ಮಾಡ್ತಿರುವಾಗ ನನ್ನ ಪಕ್ಕದಲ್ಲಿ ನಮಗೆ ಹ್ಯಾಂಡ್ ಮೈಕ ಕೊಟ್ಟು ನನಗೊಬ್ಬರು ಬಾಂಬೆಯವರು, ಮಹಾರಾಷ್ಟ್ರದವರು ಒಬ್ಬರು, ಒರಿಸ್ಸದವರು ಮತ್ತು ಬೇರೆ ಆಂಧ್ರದವರು ಯಾರಾದರೂ ಕೊಡ್ತಿದ್ರು ನಮಗೆ ಜೋಡಿ. ನಾವು ಅಲ್ಲಿ ನಮ್ಮ ಭಾಷೆಯಲ್ಲಿ ಅನೌನ್ಸ್ ಮಾಡಬೇಕು. ನಾವು ಓಕೆ ಶಬರಿಮಲೆಯಲ್ಲಿ ABC ಅಂತ ಬಿಂಗ್ ಮಾಡಿರ್ತಾರೆ ನೋಡಲಿಕ್ಕೆ. ಅದು ನೋಡುವಾಗ ಅವರು ಸ್ಟೆಪ್ ಬೈ ಸ್ಟೆಪ್ ಇಳಿಬೇಕು. ಹಾಗೆ ನಾವು ಅಲ್ಲಿ ಅನೌನ್ಸ್ ಮಾಡಲಿಕ್ಕೆ ನಾವು ಹೋಗ್ತೇವೆ. ಆ ಟೈಮಲ್ಲಿ ನಮಗೆ ಮೆಡ್ರಾಸ್ನವರು, ತಮಿಳ್ನಾಡಿನವರು, ಕೇರಳದವರು, ಮಹಾರಾಷ್ಟ್ರದವರು ಎಲ್ಲ ಸಿಗ್ತದೆ. ನಾವು ಕೂತು ಮಾತಾಡುವಾಗ ಪೇ ನಿಮ್ದು ಎಷ್ಟು ಸರ್ವಿಸ್ ಆಯಿತು, ನಿಮ್ಮ ಬೇಸಿಕ್ ಎಷ್ಟಿದೆ ಅಂದರೆ ನಾವು ಸೇರುವಾಗ ನಮಗೊಂದು ಬೇಸಿಕ್ ಇದ್ದರೆ ವರ್ಷ ವರ್ಷ ನಮಗೆ ಒಂದು 100-110 ಜಾಸ್ತಿ ಆಗ್ತದೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಇನ್ಕ್ರಿಮೆಂಟ್ ಅಂತ ಹೇಳ್ತಾರೆ. ಈಗ ನಾನು ಉಡುಪಿಯವನು, ನಾನು ಉಡುಪಿಯಿಂದ ಶಬರಿಮಲೆ ಹೋಗ್ತಾ ಇದ್ದೆ. ಉಳ್ಳಾಲ ನಮ್ಮದು ಬಾರ್ಡ್ರು, ಮಂಗಳೂರಿನ ಉಳ್ಳಾಲ ನಮ್ಮ ಬಾರ್ಡ್ರ್. ಅದು ನೆಕ್ಸ್ಟ್ ಮಂಜೇಶ್ವರ ಪೊಲೀಸ್ ಸ್ಟೇಷನ್. ಓಕೆ, ನನಗೆ ಮತ್ತು ಅವರಿಗೆ ಸಾಧಾರಣ ಒಂದು 600-700 ರೂಪಾಯಿ ಡಿಫರೆನ್ಸ್. ಸರ್ವಿಸ್ ಕೇಳಿದರೆ ಸರ್ವಿಸ್, ನಾನು ಸರ್ವಿಸ್ ಜಾಸ್ತಿ, ಅವನು ASI ಆಗಿದೆ, ನಾನು ಇನ್ನೂ ಹವಾಲ್ದಾರಲ್ಲಿ. ನಮ್ಮ ಇದರಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ನಾನು ಇನ್ನೂ ಹವಾಲ್ದಾರ. ಅಲ್ಲಿ ನನ್ನ ಸರ್ವಿಸ್ ನಮ್ಮ ASI ಆಗಿ ಆಗಿದೆ. ನೋಡಿ, ನಾವು ಅಲ್ಲಿ 10 ದಿವಸ ಡ್ಯೂಟಿ ಮಾಡುವಾಗ ನಮಗೆ ಮನಸ್ಸಿಗೆ ಯಾವ ರೀತಿ ಒಂದು ನೋವು ಆಗ್ತದೆ. ಇದೆಲ್ಲ ನಾನು 10 ದಿವಸದಲ್ಲಿ ಮಹಾರಾಷ್ಟ್ರದವನ ಪೇ ಸರ್ಟಿಫಿಕೇಟ್ ಬಿಲ್. ಒನ್ ಸೆಕೆಂಡ್ ಸರ್, ಒಂದು ಕಾಲ್ ಇದೆ. ಹಲೋ ಹಲೋ ಹಲೋ, ಇದೆ ಸರ್. ನಾವು ಹೊರಗೆ ನಾವು ಡ್ಯೂಟಿ ಹೋಗ್ತಿರುವಾಗ ಪಕ್ಕದ ನಮ್ಮ ಉಳ್ಳಾಳ ಬಿಟ್ಟರೆ ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಅವರ ಪೇ ಸರ್ಟಿಫಿಕೇಟ್ ಬಿಲ್ ಡುಪ್ಲಿಕೇಟ್, ಮಹಾರಾಷ್ಟ್ರದ ಒಂದು ಸ್ಲಿಪ್, ಅದು ತಗೊಂಡು ಒರಿಸದವ್ರದ್ದು ಮಾತಾಡಿ ಅವ್ರ ಹತ್ರ ಮಾಡಿ ಆ ಎಲ್ಲ ಬಿಲ್ಲನ್ನು ನಾವು ನನ್ನ ಪೇ ಸರ್ಟಿಫಿಕೇಟ್ನ ಸ್ಲಿಪ್ ಉಂಟಲ್ಲ ಅದೆಲ್ಲ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಆಗಿನ SP ಗಳಿಗೆ ನಾವು ಕಳಿಸಿ ವೇತನ ಹೆಚ್ಚು ಕಮ್ಮಿ ಇದೆ ನಮಗೆ. ಹಲೋ ಹಲೋ, ಓಕೆ, ಕಟ್ ಆಯಿತು ಸರ್. ಅದೆಲ್ಲ ಸ್ಲಿಪ್ಪನ್ನು, ಪ್ಲೇ ಸ್ಲಿಪ್ಪನ್ನು ನಾವು ನಮ್ಮ ಮಾನ್ಯ SP ಸಾಹೇಬರಿಗೆ ಆವಾಗ ನನ್ನ ಪೀರಿಯಡಲ್ಲಿ SP ಸಾಹೇಬರಿಗೆ ಮುಖ್ಯಮಂತ್ರಿಗೆಲ್ಲ ನಾವೆಲ್ಲ ಕಳಿಸಿದ್ದೇವೆ. ದಯವಿಟ್ಟು ನಮಗೆ ಈ ವೇತನ ತಾರತಮ್ಯವನ್ನು ದಯವ ಮಾಡಿ ಸರಿ ಮಾಡಿ ಕೊಡಬೇಕು ಅಂತ ಹೇಳಿ. ಅದು ಯಾವುದು ನಮಗೆ ಅದನ್ನು ಸರಿ ಆಗಿಲ್ಲ ಸರ್. ಎಲ್ಲೊಂದು ಕಡೆ ನಿಮ್ಮ ಕಾಲಘಟ್ಟದಲ್ಲಿ ಇರುವಂಥ ವೇತನಗಳಿಗಿರ್ಬೋದು ಅಥವಾ ಫೆಸಿಲಿಟೀಸ್ಗಳಿಗೆ ಕಂಪೇರ್ ಮಾಡಿದರೆ ಈಗ ಹೇಗಿದೆ, ಹಾಗೆ ಏನೇನು ಡಿಫ್ರೆನ್ಸ್ ಇದೆ ಆವಾಗಿಂದಕ್ಕೂ ಇವಾಗಿಂದಕ್ಕೂ ಕಂಪ್ಯಾರಿಟಿವ್ಲಿ? ಬರುತ್ತವ್ರೆ, ಸಮಸ್ಯೆ ನಮ್ಮ ಪೊಲೀಸಲ್ಲಿ ತುಂಬ ಇದೆ. ಓಕೆ, ಸರಿ ಮಾಡಲಿಕ್ಕೆ ಇಚ್ಛೆ ಪಟ್ಟರೆ ನಮ್ಮ ಈಗಿನ ಸರ್ಕಾರ ಮಾಡ್ಬೋದು. ಹೌದು, ಅದು ಯಾಕೆ ಮೊದಲಿನ ಸರ್ಕಾರ ಮಾಡೋದಿಲ್ಲ, ನಮ್ಮ ಈ ಸರ್ಕಾರ ಮಾಡೋದಿಲ್ಲ ಅಂತ ನಮಗೆ ಅದು ಏನು ಅಂದರೆ ನಾವು ಅಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಅದು ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಡ್ಯೂಟಿ ಮಾಡ್ತೇವೆ. ಗೌರಿಶಂಕರ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಸಾರ್ವಜನಿಕರಿಗೆ. ನಾವು ಏನು ಕೆಟ್ಟ ಕೆಲಸ ಅಂತ ನಾವು ಮಾಡಲಿಲ್ಲ, ಅದು ಒಳ್ಳೆ ಕೆಲಸ ಮಾಡಿದರೆ ನಾವು ನಮಗೆ ಈ ನಿಮ್ಮ ಪದಕ ಕೊಡುವಾಗ ಸಹ ನಮಗೆ ನಾವು ತುಂಬ ಕೆಲಸ ಮಾಡಿದ್ದೇವೆ. ನಮಗೆ ಅದು ಏನೂ ಇಲ್ಲದ ಅವನಿಗೆ ಚಿನ್ನದ ಪದಕ ಕೊಡ್ತಾ ಇದ್ದಾರೆ. ಎಲ್ಲ ಇನ್ಫ್ಲುಯೆನ್ಸ್ ಅಷ್ಟೇ, ಯಾರಿಗೆ ಮೇಲಧಿಕಾರಿಗಳ ಆಶೀರ್ವಾದ ಇದೆ, ಯಾರಿಗೆ ಸಾಧಾರಣ ಈ ಪೊಲಿಟಿಷಿಯನ್ಸ್ ಗುರ್ತ ಇದೆ ಹೆಚ್ಚಾಗಿ, ಅಂಥವರಿಗೆ ಹೆಚ್ಚಾಗಿ ಪದಕ ಸಿಗ್ತದೆ. ಏನು ಏನು ಕೆಲಸ ಮಾಡ್ತಿದ್ದೆ ಅವರಿಗೆ ತಿನ್ನದ ಪದಕ ಕಣ್ಣಾರೆ ನೋಡಿದೆ ನಾವು ಎಷ್ಟೋ ಜನರನ್ನು. ಸರ್, ಕೆಲವೊಂದು ಕಡೆ ಈ ಸಮಸ್ಯೆಗಳನ್ನು ನೋಡ್ತಾ ಇದ್ರೆ ಇವಾಗ ಬರುವಂತ ಕೆಲವು ಯಂಗ್ಸ್ಟರ್ಸಿಗೆ ಎಲ್ಲೊಂದು ಕಡೆ ಅದನ್ನ ತಮ್ಮ ಏನು ಗೋಲ್ ಇರ್ಬೋದು ಅಥವಾ ತಮ್ಮ ಏನು ಒಂದು ಗುರಿ ಇರುತ್ತೆ, ಅದನ್ನ ಕುಕ್ಸ್ದಂಗ ಆಗಲ್ವಾ? ಅಂದ್ರೆ ಲೈಕ್ ನಾನು ಹೇಳೋದು ಹೇಗಂದ್ರೆ, ಪೊಲೀಸ್ ಇಲಾಖೆಯಲ್ಲಿ ಇಂಥ ನ್ಯೂನ್ಯತೆಗಳಿದೆ, ಈ ವಿಚಾರಗಳನ್ನು ಸಾರ್ವಜನಿಕರಿಗೆ ಹೆಚ್ಚು ಜನಕ್ಕೆ ಗೊತ್ತಿರುವುದಿಲ್ಲ.
ಏ ಪೊಲೀಸ್ ಅಂದ ತಕ್ಷಣ ಅವರಿಗೆ ಸಂಬಳ ಬರುತ್ತೆ, ಅವರು ಕೆಲಸ ಮಾಡ್ತಾರೆ, ಅವರದ್ದು ಆ ಒಂದು ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತೆ ಜನರದ್ದು. ಹಾಂ, ಆಮೇಲೆ ಅದೆಷ್ಟೋ ಜನ ಎಕ್ಸಾಮ್ಗೆ ಓದಿ ತಯಾರಾಗಿ ಮೆರಿಟ್ ಮೇಲೆಲ್ಲ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಎಲ್ಲೋ ಒಂದು ಕಡೆ ಈ ಥರ ಸಮಸ್ಯೆಗಳು ಗೊತ್ತಾದಾಗ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸು ಕುಗ್ಗಲ್ವಾ ಅಂತ. ಈಗ ವಿಷಯ ಅಂದರೆ ಹೊಸದಾಗಿ ಸೇರ್ಪಡೆ ಈಗ ರೀಸೆಂಟ್ ಯಾರು ಆಗ್ತಾ ಇದ್ದಾರೆ ಅವರಿಗೆ ಆಪರ್ಚುನಿಟಿ ಹೆಚ್ಚಾಗಿ ಹೆಚ್ಚಿದೆ, ತೊಂದರೆ ಇಲ್ಲ. ಈಗ ರೀಸೆಂಟಾಗಿ ಅವರು ಪಿ ಎಸ್ ಐ ಎಕ್ಸಾಮ್ ಬರಿಬೋದು, ಕಾನ್ಸ್ಟೇಬಲ್ಸ್ ಆಗಿ ಸೇರಿದವರು, ಮತ್ತು 5 ವರ್ಷ ಸರ್ವಿಸ್ ನಂತರ ಪುನಃ ಇನ್ ಸರ್ವಿಸ್ ಕೋಟನೂ ಇದೆ. ಆ ಥರದಲ್ಲೆಲ್ಲ ಕೆಲವೊಂದು ಆಪರ್ಚುನಿಟಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈಗ ಅದು ಮೇನ್ ಸಮಸ್ಯೆ ಏನಂದ್ರೆ ಸದ್ಯದ್ದು ವೇತನ ತಾರತಮ್ಯ. ಅಂದರೆ ಈಗ ಹೊಸದಾಗಿ ಸೇರ್ಪಡೆ ಆದವರಿಗೂ ಸೇವೆಯಲ್ಲಿ ಇರುವವರಿಗೂ ದೊಡ್ಡ ವೇತನ ತಾರತಮ್ಯ ಒಂದು. ಇನ್ನೊಂದು ಆರೋಗ್ಯ ಭಾಗ್ಯದ ವಿಷಯ, ಅದು ಎರಡನೇ ಸಮಸ್ಯೆ, ಮೇಜರ್ ಸಮಸ್ಯೆಗಳು. ಆರೋಗ್ಯ ಭಾಗ್ಯದಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ, ನಾನ್ ಮೆಡಿಕಲ್ ಚಾರ್ಜಸ್ ಅಂತೇಳಿ ಒಟ್ಟಾರೆ ಹಾಕಿ ಒಂದು ಪೀಕಿಸುವಂಥ ಒಂದು ಹಣ ಪೀಕಿಸುವಂಥ ಒಂದು ಹುನ್ನಾರ. ಇನ್ನೊಂದು ನಿವೃತ್ತರಿಗೆ ಆರೋಗ್ಯ ಭಾಗ್ಯದ ಸಮಸ್ಯೆ ಬಂದಾಗ ಇಲ್ಲಿ ಉಡುಪಿ ಡಿಸ್ಟಿಕ್ ಒಂದನ್ನೇ ತಗೊಳ್ಳಿ, ಸಾಧಾರಣ ಒಂದು 200 ಜನ ನಿವೃತ್ತರು ಇದ್ದಾರಲ್ಲ, ಇದ್ದಾರೆ 200 ಜನರಲ್ಲಿ ಆರೋಗ್ಯ ಭಾಗ್ಯವನ್ನು ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಒಂದು ನೋಡಿ, ಒಂದು 30-40 ಜನ ಇರ್ಬೋದು. ಹಾಗಾದ್ರೆ ಬಾಕಿ ಇದ್ದವರಿಗೆ ಅಗತ್ಯ ಇಲ್ವಾ? ಅಗತ್ಯ ಇದೆ. ಆದರೆ ಈ ಎಲ್ಲ ನ್ಯೂನ್ಯತೆಯಿಂದ ಅವರು ಆರೋಗ್ಯ ಭಾಗ್ಯ ಬೇಡ ಅಂತ ಕೂತಿದ್ದಾರೆ. ಉದಾಹರಣೆಗೆ ನನ್ನನ್ನು ತಗೊಳ್ಳಿ, ಇವರನ್ನು ನಾನು ಆರೋಗ್ಯ ಭಾಗ್ಯ ಮಾಡಿಸಲಿಲ್ಲ. ಯಾಕಂತ ಹೇಳಿದರೆ ನಾವು ನಿವೃತ್ತ ಆದ ದಿವಸದಿಂದ ಇವತ್ತಿನವರೆಗೂ ಒಂದು 6-7 ವರ್ಷದ್ದು ಪ್ರತಿ ವರ್ಷದ್ದು ಕಂತನ್ನು ಪೂರ ಈಗ ಕಟ್ಟಬೇಕು ಅಂತ ಕೂತ್ಕೊಳ್ತಾರೆ. ನಾವು ಸೇರಲಿಲ್ಲ, ನಾವು ಪ್ರೈವೇಟಾಗಿ ನಾವು ಇನ್ಸೂರ್ ಮಾಡಿಕೊಂಡು ನಾವು ಇದು ಮಾಡ್ತಿತ್ತು. ಆದರೂ ಆಗಿದ ಬಿಲ್ಲನ್ನು ಕೂಡ ಈಗ ಕಟ್ಟಿ 6 ವರ್ಷದ್ದು ಕಂಪ್ಲೀಟಾಗಿ ಕಟ್ಟಿ ಇದೆಲ್ಲ ಯಾಕೆ? ಈಗ ಸೇರಿದ ಕೂಡಲೇ ಅಪ್ಲೈ ಆದರೆ ಓಕೆ, ಅದು ಒಂದು ಸಮಸ್ಯೆ ಇದೆ. ಇನ್ನೊಂದು, ಕೇವಲ 1 ಲಕ್ಷ ಮಾತ್ರ ಕೊಡೋದು ನಿವೃತ್ತರಿಗೆ. ನಿವೃತ್ತ ಆದ ಮೇಲೆ ಆರೋಗ್ಯ ಭಾಗ್ಯ ಇಂಪಾರ್ಟೆಂಟ್. ಇವರಿಗೆ ಬಿಸಿಲಲ್ಲಿ ನಿಂತು ಶ್ವಾಸಕೋಶ ಸಮಸ್ಯೆ ಬರ್ತದೆ, ವೇರಿಯಕೋಸ್ ವೇನ್ಸ್ ಬರ್ತದೆ, ಕಾಲಿನದ್ದು ಹಾರ್ಟ್ ಪ್ರಾಬ್ಲಮ್ ಬರ್ತದೆ, ಪ್ರತಿಯೊಬ್ಬನಿಗೂ ಬಿ ಪಿ ಶುಗರ್ ಅಂತೂ ಬಂದೇ ಬರ್ತದೆ. ಆಯ್ತಾ, ರಾತ್ರಿ ಇಡೀ ಡ್ಯೂಟಿ ಮಾಡಿರ್ತಾರೆ ಹೆಚ್ಚಿನವರು, ಇದರಲ್ಲಿ ಎಲ್ಲ ಸಮಸ್ಯೆ ಬರ್ತದೆ. ಆದರೆ ಅವರಿಗೆ 1 ಲಕ್ಷ ಕೊಡುವಂಥದ್ದು ಆರೋಗ್ಯದ ಇದರಲ್ಲಿ ವರ್ಷಕ್ಕೆ ಅವರ ಇಡೀ ಫ್ಯಾಮಿಲಿಗೆ, ಅದು ಯಾವ ನ್ಯಾಯ? ಅದು 1 ಲಕ್ಷದಲ್ಲಿ ಏನು ಸಿಗ್ತದೆ? ಒಮ್ಮೆ ಆಸ್ಪತ್ರೆ ಬಿಲ್ಲಾದರೆ ಈಗ ರೀಸೆಂಟಾಗಿ ಪಿ ಪಿ ಕಿಟ್ಟಿಗೆ 1 ಲಕ್ಷ ಚಾರ್ಜಸ್ ಆಗ್ತಾರೆ ಈಗ. ಅಂತದ್ರಲ್ಲಿ ಅದು ನಾನ್ ಮೆಡಿಕಲ್ ಚಾರ್ಜಸ್ ಅಲ್ಲಿ ಬರ್ತದೆ ಸರ್. ಇದು ಆರೋಗ್ಯ ಭಾಗ್ಯದಲ್ಲಿ 1 ಲಕ್ಷ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದು ಯಾವ ಇಯರ್ ಅಲ್ಲಿ ನಿಮ್ಗೆ ನೆನಪಿದೆ? ಅದು ರೀಸೆಂಟ್ ಆಗಿ ಹೋರಾಟ ಆಯ್ತಲ್ಲ 2016 June 4 ಹೇಳಿದ್ನಲ್ಲ, ಆಗ ನಮ್ಮ ಶಶಿಧರ್ ವೇಣುಗೋಪಾಲ್ ಜಿ ಅವರನ್ನು ಜೈಲಿಗೆ ಹಾಕಿದ್ರು, ಮತ್ತೆ ನಾವು ಇಲ್ಲಿ ನಾವು ಕೂಡ ಒಂದು ಹೋರಾಟ ಮಾಡಿದ್ರು. ಗೌರಿಶಂಕರ್ ಜಿ ಇದ್ರು ನಮ್ಮೊಟ್ಟಿಗೆ, ಮನವಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಪರಿಶೀಲನೆ ಮಾಡಿ ಅದನ್ನು ಕೂಡಲೇ ಎಲ್ಲವೂ ಮಾಡಿದ್ದು ಆರೋಗ್ಯ ಭಾಗ್ಯ. ಕೇವಲ 1 ಲಕ್ಷ ಮಾತ್ರ, ಅದು ಎಲ್ಲಿಗೆ ಸಾಕಾಗ್ತದೆ? ಇನ್ನೊಂದು ಶಸ್ತ್ರಚಿಕಿತ್ಸೆ ಆದ್ರೆ 2 ಲಕ್ಷ ಅವರಿಗೆ ಕೊಡ್ತಾರೆ. ಅದರಲ್ಲೂ ಕೆಲವೆಲ್ಲ ಪ್ರೊಸೀಜರ್ಸ್ ಸಿಕ್ಕಾಪಟ್ಟೆ ಇದೆ ಅವರು. ಮತ್ತೆ ನಿಮ್ಮ ಬೆಂಗಳೂರಿಗೆ ಒಬ್ಬರು ಫೋನ್ ಮಾಡಿದ್ರಲ್ಲ, ಎ ಬಿ ಸಿ ಸೆಕ್ಷನ್. ಎ ಬಿ ಸಿ ಸೆಕ್ಷನ್ ಅಂದ್ರೆ ಈಗ ಮೆಗಾ ಸಿಟಿಯಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ, ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ಅವರಿಗೆ ನೈಟ್ ಶಿಫ್ಟ್ ಎಲ್ಲ ಇರ್ತದೆ. ಆ ಶಿಫ್ಟ್ ಸರಿಯಾಗಿ ಪರಿಪಾಲನೆ ಆಗ್ತಾ ಇಲ್ಲ ಅಂತ ಹೇಳಿ ಯಾರು ನಮ್ಮ ಸಹೋದ್ಯೋಗಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಒಳ್ಳೆ ವಿಷಯ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದೆರಡು ಸಮಸ್ಯೆಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಮುಂದಾದ್ವಿ. ಅನೇಕ ಕಾಲ್ಗಳು ಬರ್ತಾ ಹೋಯಿತು, ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡು. ಸೊ ಸರ್, ನೀವು ಹೇಳಿದಾಗೆ ಅತಿ ಹೆಚ್ಚಾಗಿರೋದು ಒಂದು ವೇತನದಲ್ಲಿ ತಾರತಮ್ಯ ಇರುವಂಥದ್ದು, ಇನ್ನೊಂದು ಆರೋಗ್ಯ ಭಾಗ್ಯ ಸ್ಕೀಮಲ್ಲಿ ಒಂದು ನ್ಯೂನ್ಯತೆ ಇರುವಂಥದ್ದು. ಈ ಎರಡು ವಿಚಾರವಾಗಿ ನೀವು ಏನು ಮನವಿಯನ್ನು ಕೊಡಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಮುಂದಿನ ಹೋರಾಟಗಳು ಏನು ಸರ್? ನಮ್ಮ ಮುಂದಿನ ಹೋರಾಟ ಮನವಿ ಪತ್ರ ಅಭಿಯಾನ ಅಂತೇಳಿ ಮೊನ್ನೆ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಮಾಧ್ಯಮ ಮಿತ್ರರು ಸ್ನೇಹಿತರೆಲ್ಲ ಸೇರಿಕೊಂಡು ಎಲ್ಲ ಪೇಪರ್ನಲ್ಲೆಲ್ಲ ಬಂತು ಯಾವ ಸಮಸ್ಯೆ ಇದೆ ಅಂತೇಳಿ. ಒಂದು ಆರ್ಡರ್ಲಿ ಸಿಸ್ಟಮ್ ಅದು ತೆಗೆದುಹಾಕಿದ್ರೂ ಕೂಡ ಅದು ಕಾರ್ಯಗತ ಆಗಲಿಲ್ಲ ಒಂದು. ಇನ್ನೊಂದು, ಪೊಲೀಸ್ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ, ಆ ಸಿಸ್ಟಮ್ ಅದು ಒಂದು ತಡೆ ಆಗಬೇಕು. ಯಾಕಂದರೆ ವರ್ಕ್ ಲೋಡ್ ಪ್ರೆಷರ್, ಮತ್ತು ಅವರಿಗೆ ಸರಿಯಾಗಿ ಸ್ಯಾಲ್ರಿ ಇಲ್ಲ, ಮತ್ತು ಆರ್ಡರ್ಲಿ ಸಿಸ್ಟಮ್ ಇದು ಕೂಡ ಒಂದು ರೀತಿಯಲ್ಲಿ ಆರ್ಡರ್ಲಿ ಸಿಸ್ಟಮ್ ಅಂದರೆ ಗುಲಾಮಗಿರಿ,
ಗೊತ್ತಾಯ್ತಾ? ಬ್ರಿಟಿಷ್ ಸಿಸ್ಟಮ್, ಅದು 75 ವರ್ಷ ಸ್ವತಂತ್ರ ಸಿಕ್ಕಿದ್ರು, ಪೊಲೀಸರಿಗೆ ಯಾಕೆ ಇನ್ನೂ ಸ್ವತಂತ್ರ ಸಿಕ್ಕಲಿಲ್ಲ? ಇವರು ಮನ್ಸು ಮಾಡಿದರೆ ತೆಗೆದಾಕ್ಬೋದು, ಆರ್ಡರ್ಲಿ ಸಿಸ್ಟಮ್ ತೆಗೆದಾಕಿದ್ರೆ ಸುಮಾರು 3,000 ಪೊಲೀಸ್ ಸ್ಟ್ರೆಂತ್ ಜಾಸ್ತಿ ಆದಾಗ ಆಗ್ತದೆ ಇವರಿಗೆ. ಓಕೆ, ಈಗ ಐ ಪಿ ಎಸ್ ಆಫೀಸರ್ಸ್ ಮನೆಯಲ್ಲಿ ಅಡುಗೆ ಮಾಡಬೇಕಿದ್ರೆ, ಅವರು ಹೆಂಡತಿ ಮಕ್ಕಳನ್ನು ತಿರುಗಾಡಿಸಬೇಕಿದ್ರೆ ಅವರಿಗೆ 1 ವರ್ಷ ಟ್ರೈನಿಂಗ್, ಬುನಾದಿ ತರಬೇತಿ ಕೊಟ್ಟು ಪೊಲೀಸರನ್ನು ರೆಡಿ ಮಾಡಬೇಕಾ? ಅದಕ್ಕೂ ಒಂದು ಸಿಸ್ಟಮ್ ಇದೆ ಅಲ್ಲಿ. ಒಂದು ಇನ್ನೊಂದು ಡಿ ದರ್ಜೆಯ ನೌಕರನ್ನು ತಗೊಳ್ಬೋದು ಅಲ್ಲಿ. ಫಾಲೋವರ್ಸ್ ಪಾರ್ಟಿ ಅಂತೇಳಿ ಒಂದು ಇದೆ ಕೆ ಎಸ್ ಆರ್ ಪಿ ಅಲ್ಲಿ ಸಿಸ್ಟಮ್, ಅವ್ರದ್ದು ಅಡುಗೆ ಮಾಡುವ ಕೆಲಸ ಅದೆಲ್ಲ ಇದೆ ಕೆಲವು, ಅವರನ್ನು ತಗೊಳ್ಳಿ. ಅವರಿಗೆ ಏನು ಭಾರಿ ದೊಡ್ಡ ಪೊಲೀಸ್ ಟ್ರೈನಿಂಗ್, ಕಮಾಂಡೋ ಟ್ರೈನಿಂಗ್ ಎಲ್ಲ ಬೇಕು ಅವರಿಗೆ? ಬೇಡ. ಹಾಗಾದ್ರೆ ನೀವು ಹೇಳೋದು ಕಮಾಂಡೋ ಟ್ರೈನಿಂಗ್ ಆದವರು ಪ್ರತಿಯೊಬ್ಬರು ನೋಡಿ, ಕಮಾಂಡೋ ಅಂತೇಳಲ್ಲ, ಒಬ್ಬ ಪೊಲೀಸಿಗೆ ಅವ ಸ್ಟಾರ್ಟಿಂಗಿಂದ ಹಿಡಿದು ಅವನು ರಿಟೈರ್ಮೆಂಟ್ವರೆಗೂ ಅವರಿಗೆ ಕಂಪ್ಯೂಟರ್ ತರಬೇತಿ ಇದೆ, ಲಾ ತರಬೇತಿ ಇದೆ, ಕಮಾಂಡೋ ಟ್ರೈನಿಂಗ್, ಎಫ್ ಎಸ್ ಎಲ್ ತರಬೇತಿ, ಪ್ರತಿಯೊಂದು ಫಿಂಗರ್ ಪ್ರಿಂಟ್ ತರಬೇತಿ ಅವರಿಗೆ, ಮತ್ತು ಆಟೋಟ ಇದರಲ್ಲಿ ಎಲ್ಲೆಲ್ಲಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇದಕ್ಕೋಸ್ಕರ. ಗ್ರೇಹೌಂಡ್ಸ್ ತರಬೇತಿ ಮಾಡಬೇಕಿದ್ರೆ ಕೆಲವು ಲಕ್ಷ ಒಬ್ಬ ಪೊಲೀಸ್ ಕಾನ್ಸ್ಟೇಬಲಿಗೆ. ನಮ್ಮ ನಕ್ಸಲೈಟ್ ಸ್ಕ್ವಾಡ್ ಮತ್ತು ಇಂಥ ರಿಸ್ಕ್ ಇದರಲ್ಲಿ, ನಾವು ಕೂಡ ನಕ್ಸಲೈಟ್ ಹೋಗುವಾಗ ನಾವು ಕೂಡ ಕಮಾಂಡೋ ಟ್ರೈನಿಂಗ್ ಮಾಡಿತ್ತು ಕೆ ಎಸ್ ಆರ್ ಪಿ ಅಲ್ಲಿ, ಆಯಿತಾ? ಹರಿಯಾಣಕ್ಕೆ ಟ್ರೈನಿಂಗು, ಇನ್ನೊಂದು ಸಿಕಂದರಾಬಾದ್, ಅದೆಲ್ಲ ವರ್ಷಗಟ್ಟಲೆ ಟ್ರೈನಿಂಗ್ ಒಬ್ಬೊಬ್ಬರು. ಅಂಥ ಕಾನ್ಸ್ಟೇಬಲ್ಸನ್ನು ಇವರು ಕೆ ಎಸ್ ಆರ್ ಪಿ ಇರ್ಬೋದು, ಸಿ ಆರ್ ಇರ್ಬೋದು, ಡಿ ಆರ್ ಇರ್ಬೋದು, ಯಾರೇ ಇರ್ಬೋದು, ಇಂಥ ಈ ಮಾಮೂಲಿ ಈ ಬ್ರಿಟಿಷ್ ಸಿಸ್ಟಮ್ ಥರ ಇವರು ಮನೆಯಲ್ಲಿ ಇಟ್ಕೊಂಡು ಗಿಡಕ್ಕೆ ನೀರು ಹಾಕು, ಅಡುಗೆ ಮಾಡು ಅಂತೇಳಿ ಇವರು ಯೂಸ್ ಮಾಡಿಕೊಂಡ್ರೆ ಏನು ಅರ್ಥ ಆಯ್ತು ಅದರಲ್ಲಿ? ಅದರದ್ದು ಬೆಲೆ ಗೊತ್ತಾಗೋದಿಲ್ಲ ಇವರಿಗೆ. ಹೆಜ್ಜೆ ಹೆಜ್ಜೆಗೊಬ್ಬರು ಆಳು ಕಳ್ಬೇಕು ಇವರಿಗೆ. ಅಂದರೆ ಬ್ರಿಟಿಷ್ ಸಿಸ್ಟಮ್ ಇನ್ನೂ ಹೋಗಲಿಲ್ಲ, ಬ್ರಿಟಿಷ್ ಭಾರತದ ಬಿಟ್ಟು ಹೋದರೂ ಕೂಡ ಅವರ ಒಂದು ಫಾಲೋವರ್ಸ್ ಆಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಆಫೀಸರ್ಸ್. ಅದು ಮೊದಲು ಸಿಸ್ಟಮ್ ನಿಲ್ಲಬೇಕು, ಆಗಲೇ ಒಬ್ಬ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ಒಂದು ಗೌರವ ತರುವಂಥದ್ದು. ಹೋಗೋರು ಕೂಡ ಆಲೋಚನೆ ಮಾಡಬೇಕು, ನಾವು ಈ ಕೆಲಸಕ್ಕೆ ಹೋಗಬೇಕಾ? ಕೆಲವರು ಅದಕ್ಕೆ ವಿಲ್ಲಿಂಗ್ ಆಗಿ ಹೋಗ್ತಾರೆ, ಅದು ಕೂಡ ತಪ್ಪು. ರೆಸ್ಟ್ ಸಿಗ್ತದೆ ಅದರಲ್ಲಿ, ಆಗೀಗ ಅಂತೇಳಿ ವಿಲ್ಲಿಂಗ್ ಆಗಿ ಹೋಗ್ತಾರೆ, ಬಕೆಟ್ ಇಡ್ಲಿಕ್ಕೆ ಹೋಗ್ತಾರೆ. ನೋಡಿ, ಇಡೀ ಕರ್ನಾಟಕದಲ್ಲಿ 3,000 ಜನ ಸ್ಟ್ರೆಂತ್ ಜಾಸ್ತಿ ಆಗ್ತದೆ ಪೊಲೀಸ್ ಸ್ಟ್ರೆಂತ್, ಆರ್ಡರ್ಲಿ ಸಿಸ್ಟಮ್ ನಿಷೇಧ ಮಾಡಿ. 3,000 ಜನ ಪೊಲೀಸ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಈಗ 800 ಜನಕ್ಕೆ ಒಬ್ಬ ಪೊಲೀಸ್ ಇದ್ದರೆ ಅದು ಜಾಸ್ತಿ. ಓಕೆ, ನಿಜವಾಗಿ ಒಂದು 100-200 ಜನಕ್ಕೆ ಒಬ್ಬ ಪೊಲೀಸ್ ರೀತಿಯಲ್ಲಿ ಇದ್ದರೆ ಮಾತ್ರ ಅವರ ವರ್ಕ್ ಲೋಡ್ ಕಡಿಮೆ ಆಗೋದು. ಓಕೆ ಓಕೆ, ಆ ಸಿಸ್ಟಮ್ ಬರಬೇಕು. ಈಗ ಇರೋದ್ರಲ್ಲೇ ಶಾರ್ಟೇಜ್ ಇದ್ದರು, ವಾಪಸ್ ಅದರಲ್ಲೂ ಆರ್ಡರ್ಲಿ ಇದನ್ನು ಕಾರ್ಯಗತ ಮಾಡದೆ ದುಡ್ಸ್ಕೊಳ್ತಾ ಇದ್ದಾರಲ್ಲ, ಅವ್ರಿಗೆ ಮತ್ತೆ ಇದು ಸಿಕ್ಕಿದೆ, ಅವರಿಗೆ ಕೆಲವು ಚಾರ್ಜಸ್ ಸಿಕ್ಕಿದೆ. ಆರ್ಡರ್ಲಿ ಪದ್ಧತಿ ನಿಷೇಧ ಮಾಡಿ ಕೆಲವು ಒಂದು ಇದು ಕೊಟ್ಟಿದ್ದಾರೆ ಅವರಿಗೆ ಆಫೀಸರ್ಸ್. ಸುಮ್ಮನೆ ಅಲ್ಲ, ಬೇರೆ ಕೆಲಸ ಆಳು ಕಾಳುಗಳನ್ನು ಇಟ್ಕೊಳ್ಳಿ ಅಂತ. ಓಕೆ ಸರ್, ಒಂದು ಕಾಲ್ ಇದೆ. ಹಲೋ ಹಲೋ ಸರ್. ಹಾಂ ಹೇಳಿ ಸರ್. ನಮಸ್ಕಾರ ಸರ್. ಹಾಂ ಹೇಳಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರ? ವಿಜಯ್ ಅಂತ, ಬ್ಯಾಂಗ್ಳೂರಿಂದ ಸರ್. ಹಾಂ ಹೇಳಿ ಸರ್, ಹೇಳಿ. ಇಲ್ಲ, ನಮ್ಮ ಪೊಲೀಸರ ಬಗ್ಗೆ ಬಹಳ ಚೆನ್ನಾಗಿ ತಾವು ನಡೆಸ್ಕೊಡ್ತಾ ಇದ್ದೀರಾ. ಓಕೆ ಸರ್, ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಹೇಳಿ. ಈಗ ಏನ್ ಪಾಪ ಇವ್ರು ಏನು ಹೋರಾಡ್ತಾ ಇದಾರೆ. ಓಕೆ, ಇವರು ಡೈರೆಕ್ಟ್ ಆಗಿ ನಮ್ಮ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಥವಾ ಪಿ ಎಂ ಅವ್ರನ್ನೇ ಭೇಟಿ ಆದ್ರೆ ಒಳ್ಳೇದು ಸರ್, ಅಥವಾ ಅವ್ರನ್ನೇ ಫ್ಯಾಮಿಲಿ ಅವ್ರನ್ನ ಕೂರಿಸಿ ದೆನ್ ಅವ್ರನ್ನ ಕರೆಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿರೋರ್ಗೆ ಯಾರಿಗೂ ಅರ್ಥ ಆಗ್ತಲ್ಲ, ಪೊಲೀಸ್ ಅವ್ರದ್ದು ವೇತನ ತಾರತಮ್ಯ, ಅವ್ರ ಕಷ್ಟ ಏನು ಅವ್ರಿಗೆ ಅರ್ಥ ಆಗ್ತಲ್ಲ. ಓಕೆ ಓಕೆ, ಅಟ್ಲೀಸ್ಟ್ ಅವ್ರು ಯಾರನ ಅಟ್ಲೀಸ್ಟ್ ಸೆಂಟ್ರಲ್ ಇಂದ ಕಳ್ಸ್ಕೊಡೋದಾದ್ರೆ ನಮ್ದು ಕಷ್ಟ ಸುಖ ಆದ್ರೆ ಗೊತ್ತಾಗತ್ತೆ. ಪಾಪ ಗೌರಿಶಂಕರ್ ಸರ್, ಮೋಹನ್ ಸರ್ ಇವರೆಲ್ಲ ಬಹಳ ಓಡಾಡ್ತಿದ್ದಾರೆ, ನಮ್ಮ ಶಶಿಧರ್ ವೇಣುಗೋಪಾಲ್ ಸರ್ ಅವರೆಲ್ಲ ಕರ್ಸಿ, ಅಲ್ಲಿಂದ ಕರ್ಸಿ ನಮ್ಮ ನ್ಯೂನತೆಗಳನ್ನ ಅವ್ರು ಕೊಟ್ರೆ ಗೊತ್ತಾಗ್ಬೋದು ಮೋಸ್ಟ್ಲಿ ಸರ್. ಓಕೆ ಓಕೆ ಸರ್, ಓಕೆ ಸರಿ ಸರ್. ಮತ್ತೆ ಬೇರೆ ಏನಾದ್ರೂ ಮಾತಾಡ್ಲಿಕ್ಕಿದೆ ಸರ್ ಗೌರಿಶಂಕರ್ ಅವ್ರ ಹತ್ರ? ಅದೇ ಗೌರಿಶಂಕರ್ ಸರ್ ಹೇಳ್ತಾ ಇದ್ರು, ಆರೋಗ್ಯ ಭಾಗ್ಯ ಮಾಡಿದ್ದು ವಿ ವಿ ಭಾಸ್ಕರ್ ರಾವ್ ಸಾಹೇಬ್ರು ಸರ್. ಅವರು ತಂದೆ ತಾಯಿಗಳಿಗೂ ಸೇರ್ಸ್ ಮಾಡಿದ್ರು. ಓಕೆ, ಈಗ ಅವ್ರು ಅದನ್ನೇ ಕೊಟ್ವಿ ಕೊಟ್ವಿ ಅಂತ ಇವ್ರು ಹೇಳ್ತಾ ಇದಾರೆ. ಪಾಪ ಅವ್ರು ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಇದೆ, ಅವ್ರು ಅಷ್ಟೆಲ್ಲ ಮಾತಾಡಿದ್ಮೇಲೆ ಏನಿಲ್ಲ.
ದೊಡ್ಡವರಿಗೆ ಇದನ್ನ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ, ಆರ್ಟಿಐಯಲ್ಲಿ ವೇತನ ತರತಮ್ಯ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಅನ್ನೋದು ನಮ್ಮ ಅಭಿಲಾಷೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇವ್ರು ಹೇಳೋ ಹಾಗೆ ದೊಡ್ಡ ಮಟ್ಟದ ಅಭಿಯಾನವನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಗ್ಬೋದು ಅಂತಾರೆ. ಸರ್, ಕಳೆದ 5 ವರ್ಷಗಳಲ್ಲಿ 250 ಪೊಲೀಸರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಹಾಂ, ಸೊ ಎಲ್ಲೋ ಒಂದು ಕಡೆ ಈ ತಾರತಮ್ಯಗಳೇ ಎಲ್ಲೋ ಒಂದು ಕಡೆ ಅದಕ್ಕೆ ಕಾರಣ ಆಗಿದ್ವಾ ಅಂತ? ಖಂಡಿತವಾಗಿಯೂ ಈ ತಾರತಮ್ಯಗಳಿಂದಾಗಿ ಅವರಿಗೆ ಮೈಂಡ್ ಪ್ರೆಷರ್ ಬಂದಿದೆ. ಈಗ ರಾತ್ರಿ ಹಗಲು ಡ್ಯೂಟಿ ಮಾಡಿದವನಿಗೆ ಏನೋ ಒಂದು ಅರ್ಜೆಂಟ್ ಇರ್ತದೆ, ರಜೆ ಕೊಡೋದಿಲ್ಲ ಹೇಳಿದ್ರು. ಹೌದು, ರಜೆ ಕೊಡೋದಿಲ್ಲ ಹೇಳಿದ ಕೂಡಲೇ ಪುನಃ ಒಂಥರ ಡೆಸ್ಪರೇಟ್ ಆಗ್ತದೆ. ಹೌದು, ಅವನಿಗೆ ಏನೋ ಆರೋಗ್ಯ ಸಮಸ್ಯೆ ಇರ್ತದೆ, ಮನೆಯಲ್ಲಿ ಪರ್ಸನಲ್ ಪ್ರಾಬ್ಲಮ್ ಇರ್ತದೆ. ಹೌದು, ಅದು ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಆತ್ಮಹತ್ಯೆಗೆ ಪ್ರೇರಣೆ ಆಗ್ತದೆ. ಓಕೆ, ಓಕೆ. ನೋಡಿ, ನಮ್ಮ ಗಣಪತಿ ಸಾಹೇಬರು ಅವರು DSP ಲೆವೆಲ್ ಆಫೀಸರ್, ಕಾನ್ಸ್ಟೇಬಲ್ ಅಲ್ಲ, DYSP ಲೆವೆಲ್ ಆಫೀಸರ್ ಅಂಥವರು. ಇನ್ನೊಬ್ಬರು 2-3 ಜನ ಸುಸೈಡ್ ಮಾಡ್ಕೊಂಡು, DK ರವಿಯವರು IAS ಲೆವೆಲ್, ಆದರೂ ಅದು ಒಂದು ಪ್ರೆಷರ್ ಆಯ್ತಾ ಅವರ ಲೆವೆಲಲ್ಲಿ ಅವರೆಲ್ಲ ಹಾಗೆ ಒಂದು ಇದು ಮಾಡುವಾಗ 250 ಒಂದು ಅಂದಾಜು ಹೇಳಿದಷ್ಟೇ, ಹೆಚ್ಚು ಕಮ್ಮಿ ಇರ್ಬೋದು. 5 ವರ್ಷದಲ್ಲಿ ಅದಕ್ಕಿಂತ ಹೆಚ್ಚೇ ಇರ್ಬೋದು ಬಹುಶಃ. 3 ವರ್ಷದಲ್ಲೇ 180 ಕ್ರಾಸ್ ಆಗಿತ್ತು ಸುಸೈಡ್ ಕೇಸ್. ಏನು ಆರ್ಥಿಕ ಸಮಸ್ಯೆ, ವೇತನ ಸರಿ ಮಾಡಿ, ಸರಿಯಾಗುತ್ತೆ. ಇನ್ನೊಂದು ರಜೆ ಸಮಸ್ಯೆ, ಅದನ್ನು ಅವರಿಗೆ ಒಂದು ಕೇಳಿದ ರೀತಿಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಲಿ. ಇನ್ನೊಂದು ಮೆನ್ ಕಡಿಮೆ ಇದ್ದಾರೆ, ಅಪಾಯಿಂಟ್ಮೆಂಟ್ ಮಾಡಲಿ, ಪ್ರಮೋಷನ್ ಕೂಡಲೇ ಆಗ್ತಾ ಇಲ್ಲ. ಇನ್ನೊಂದು ಚಿಕ್ಕ ಪುಟ್ಟ ವಿಷಯಕ್ಕೆ ರಿಪೋರ್ಟ್ ಹಾಕೋದು, ಅವರಿಗೆ ಡಿ ಇಡೋದು, ಇನ್ಕ್ರಿಮೆಂಟ್ ಕಟ್ ಮಾಡೋದು, ಇದನ್ನೆಲ್ಲ ಸಣ್ಣ ಪುಟ್ಟ ವಿಷಯವನ್ನು ಅವಾಯ್ಡ್ ಮಾಡಲಿ ಅವರು. ಗೊತ್ತಾಯ್ತಾ, ಇದರಲ್ಲೇ ಬರುವಂತದ್ದು ಸಮಸ್ಯೆ. ಒಂದ್ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಆದರೆ ತಕೊಳ್ತಿರೋ ಪೊಲೀಸರು ಕಮ್ಮಿ, ಅಂದರೆ ಆಯ್ಕೆ ಮಾಡ್ಕೊಳ್ತಿರೋದು ನೇಮಕಾತಿ ಮಾಡ್ಕೊಳ್ತಿರೋರು ಕಮ್ಮಿ ಅನ್ನೋದು. ಅಂದರೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಈಗ ಒಬ್ಬ ಮಾಡೋ ಕೆಲಸನ 3 ಜನ ಮಾಡೋ ಕೆಲಸನ ಒಬ್ಬ ಮಾಡ್ತಿದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಖಂಡಿತ, ಹಾಗಾಗಿ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇದೆ. ಹಾಂ, ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಿಲ್ಲ ಅಂತ, ನೇಮಕಾತಿಯನ್ನು ಜಾಸ್ತಿ ಮಾಡಿದಲ್ಲಿ, ರಿಕ್ವೈರ್ಮೆಂಟ್ ಜಾಸ್ತಿ ಆದಲ್ಲಿ ಈ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗ್ಬೋದು. ಮತ್ತು ಇನ್ನೊಂದು, ಆಯಾ ಡಿಸ್ಟಿಕ್ನವರಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಬೇಕು. ಹೌದು, ಹೌದು, ಹೌದು. ಯಾಕಂತ ಹೇಳಿದರೆ ಕೆಲವರಿಗೊಂದು ಕೆಲವು ಸಮಸ್ಯೆ ಇರ್ತದೆ. ಈಗ ಬೇರೆ ಡಿಸ್ಟ್ರಿಕ್ಟ್ ಅವರನ್ನು ಇಲ್ಲಿ ಅಪಾಯಿಂಟ್ ಮಾಡಿ ಅವರು ಒಂದು ಪ್ರೆಷರ್ ಹಾಕಿ ಅವರವರು ಡಿಸ್ಟ್ರಿಕ್ಟಿಗೆ ಹೋಗ್ತಾರೆ. ವಿದಿನ್ 2 ವರ್ಷದಲ್ಲಿ ಅವರೊಂದು ಪ್ರೆಷರ್ ಹಾಕಿ ಅವರು ಆಗ ಇಲ್ಲಿ ಪುನಃ ನಾವು ಕಾಯಬೇಕು. ಅವರು ಒಂದು ವರ್ಷ ಇದಾಗಿ ತರಬೇತಿಯಾಗಿ ಪುನಃ ಇಲ್ಲಿ ಜಾಯ್ನ್ ಆಗಬೇಕು. ಈಗ 200 ಪೋಸ್ಟು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಬೇಡ 200 ಬೇಡ, ಒಂದು 100 ಪೋಸ್ಟ್ ಉಡುಪಿ ಜಿಲ್ಲೆಗೆ ಅಪಾಯಿಂಟ್ಮೆಂಟ್ ಆಯ್ತಂದು ಮಾಡಿ. ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ನಮ್ಮ ಇಲಾಖೆಯಿಂದ. ಅವರು ಎಲ್ಲ ಬೇರೆ ಜಿಲ್ಲೆಯವರು, ಹಾಸನ, ಬೆಳಗಾವಿ, ಹಾವೇರಿ ಎಲ್ಲ. 2 ವರ್ಷ ಆಗುವಾಗ ಅವರು ರಾಜಕೀಯ ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅವರು. 100 ಅಪಾರ್ಟ್ಮೆಂಟ್ ಆದ ಎಲ್ಲಿ? ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅವರು ಟ್ರಾನ್ಸ್ಫರ್ ಆಗುವಾಗ ಇಲ್ಲಿ ಎಷ್ಟಾಯಿತು? ಒಂದು 25 ಜನ, 75 ಮೆಂಬರ್ಸ್ ಟ್ರಾನ್ಸ್ಫರ್ ಆಗಿ ಹೋದರು. ಇಲ್ಲಿ ನಮ್ಮದು ವೇಕೆನ್ಸಿ ಆಯಿತು. ಸಮಸ್ಯೆ ಬರೋದು ಅಲ್ಲಿ ಸ್ವಾಮಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಏಕಾಏಕಿ ನಾವು ಪಬ್ಲಿಕನ್ನು ಇವರು ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅವರಿಗೊಂದು ಕನಿಷ್ಠ ಒಂದು ವರ್ಷವರೆಗೆ 9 ತಿಂಗಳವರೆಗೆ ತರಬೇತಿ ನೀಡಲೇಬೇಕಾಗ್ತದೆ. ವೆಪನ್ ಟ್ರೈನಿಂಗ್ ಬೇಕು ಅವರಿಗೆ. ಲಾ ಬಗ್ಗೆ ಒಬ್ಬ ಪೊಲೀಸ್ ಒಂದು ರೆಡಿ ಆಗಬೇಕಿದ್ರೆ ಅದೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಅವನು ಕಂಪ್ಲೀಟ್ ಮಾಡದೆ ಪೊಲೀಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಅದೆಲ್ಲ ಹಾಕ್ಕೊಂಡು ಮತ್ತೆ ಪುನಃ ಅವರಿಗೆ ಕಡಿಮೆ ಸ್ಯಾಲ್ರಿ ಅದು ಇದು ಅಂತೇಳಿ ಪ್ರೆಷರು ನೋಡಿ. ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದರು ಪೊಲೀಸರು. ಕೂಂಬಿಂಗ್ ನಾನು ಕೂಡ ಸ್ವತಃ ಇದ್ದವನು, ನಾನು ಕೂಡ ಅದರಲ್ಲಿ ವಿಲ್ಲಿಂಗ್ ಆಗಿ ಹೋಗಿ ಡ್ಯೂಟಿ ಮಾಡಿದವನು 1-2 ವರ್ಷ ಸ್ಟಾರ್ಟಿಂಗ್ನಲ್ಲಿ. ಅಲ್ಲಿ ಎಷ್ಟು ಸಮಸ್ಯೆ ಇದೆ ಅಂದರೆ ಅದು ಅಲ್ಲಿ ಹೋದವನಿಗೆ ಗೊತ್ತು. ಸರ್, ಈಗ ಕಾರ್ಯನಿರತರಾಗಿರುವಂಥ ಪೊಲೀಸರು ಒಂದು ವೇಳೆ ನಿಧನ ಹೊಂದಿದ್ರೆ, ಸೊ ಅವರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಅದರಲ್ಲೂ ಏನಾದರೂ ಸಮಸ್ಯೆಗಳು ಉದ್ಭವವಾಗಿದೆಯಾ ಅಂತ? ಅಲ್ಲ, ಕಾರ್ಯನಿರತ ಅಂದರೆ ಈಗ ಅವರಿಗೆ ಕೊಡುವಂಥದ್ದು ಒಂದು ಫಂಡ್ ಇರ್ತದೆ. ಅವರಿಗೆ ಡ್ಯೂಟಿಯಲ್ಲಿರೋರು ಡೆತ್ ಆದರೆ ಅದಕ್ಕೂ ಒಂದು ಕೆಲವೊಂದು ರೀಸನ್ ಇರ್ತದೆ, ಅದರಲ್ಲಿ ಇದಾದವರಿಗೆ ಅವರಿಗೆ ಒಂದು ಸೌಲಭ್ಯ ಸಿಗ್ತದೆ. ಮತ್ತು ಇನ್ನೊಂದು, ಅವರು ಉಳಿಸಿಟ್ಟ ಹಣ ಅದೆಲ್ಲ ಸಿಗ್ತದೆ. ಮತ್ತು ಫ್ಯಾಮಿಲಿ ಫಂಕ್ಷನ್ ಪೆನ್ಷನ್ ಇದೆ. ಮತ್ತು ಅವರ ಮನೆಯಲ್ಲಿ ಯಾರಿಗಾದರೂ ಒಂದು ಉದ್ಯೋಗ ಕೊಡುವಂಥದ್ದು ಒಂದು ಸಿಸ್ಟಮ್ ಕೂಡ ಇದೆ.
ಅದನ್ನ ಬೆನ್ನಿಡ್ದು ಹೋಗ್ಲಿಕ್ಕೆ ಸುಮಾರು ಕೆಲಸ ಇದೆ. ಅದು ಕಮ್ಮಿ ಆಗಿದೆ. ಅದು ಕೂಡ ಅದು ಅದು ಕರೆಕ್ಟ್ ಆಗಿ ನಡೀತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಉದ್ಯೋಗ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಇದೆಲ್ಲ ಬರುತ್ತೆ ಅಷ್ಟೇ ಬಿಟ್ರೆ. ಕರ್ತವ್ಯದಲ್ಲಿ ಇದ್ರೆ ಅವರು ಡೆತ್ ಆದ್ರೆ ಅವರ ಹೆಂಡತಿಗೆ ಇವರ ಹಾಫ್ ಪೆನ್ಷನ್ ಅವರಿಗೆ ಸಿಗ್ತದೆ. ಉದ್ಯೋಗ ಕೊಡೋದು ಯಾಕೋ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದೆ ನಮ್ಮಲ್ಲಿ. ಈಗ ಸರಿಯಾಗಿ ಆಗ್ತಾ ಇಲ್ಲ. ಇವಾಗ ಆದರೆ ಅವಳು ಸ್ವಲ್ಪ ಹೆಂಗಿದ್ರೆ ಅವಳಿಗೆ ಅವಳು ಏಜ್ ಆದರೆ ಅವಳ ಮಕ್ಕಳಿಗೆ ಒಂದು ಸರ್ಕಾರಿ ಇಲಾಖೆಯಲ್ಲಿ ಉದ್ಯೋಗ ಕೊಡಬೇಕಂತ ಹೇಳಿ ಒಂದು ಕಾನೂನು ಇದೆ ಸರ್. ಅದು ಕಾನೂನು ಸರಿಯಾಗಿ ಪರಿಪಾಲನೆ ಆಗ್ತಾ ಇಲ್ಲ, ಕಷ್ಟ ಇದೆ. ಸೊ ಈಗ ಒಂದು ಕಾಲರ್ ಇದೆ ಸರ್. ಹಲೋ ಹಲೋ ಸರ್. ಹಾಂ ಹೇಳಿ ಸರ್, ಹೇಳಿ. ಹಾಂ ಹೇಳಿ ಸರ್. ಒಂಚೂರು ಜಾಸ್ತಿ ಅಂದರೆ ವಾಲ್ಯೂಮ್ ಜಾಸ್ತಿ ಬೇಕು. ಒಂಚೂರು ನೀವು ಡೆಬಿಟ್ ಮಾಡ್ತಿದ್ದೀರ ಸರ್, ಇದು ನಾನು ಏನು ಹೇಳ್ತೀನಿ, ನೀವು ಹೇಳ್ತಿರೋದೆಲ್ಲ ಕಷ್ಟ. ಇಡೀ ಪ್ರಪಂಚದಲ್ಲಿ ಯಾವ್ದಾರ ಸರ್ಕಾರಿ ಇಲಾಖೆಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂದ್ರೆ ಅದಕ್ಕೆ 100% ಅಂದ್ರೆ ಪೊಲೀಸ್ ಇಲಾಖೆ. ಹೇಗೆ ಸರ್, ಇದಕ್ಕೇನು ಹೇಳ್ತೀರಾ ಸರ್ ತಾವು? ಅಲ್ಲ ಹೇಗೆ ಸರ್, ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಯಾವ ರೀತಿ ನೀವೇನು ನೋಡಿದ್ದೀರಾ? ನೋಡಿ ಸರ್, ಉದಾಹರಣೆಗೆ ಒಂದು ರೆವಿನ್ಯೂ ಇಲಾಖೆ ಉದಾಹರಣೆ ತರೋಣ ಸರ್. ಒಂದು ಕಂದಾಯ ಇಲಾಖೆ ತಗೋಣ, ಒಂದು ಯಾವ್ದಾರ ಇನ್ನೊಂದು ಯಾವ್ದಾರ ಒಂದು ಇಲಾಖೆ, ಎಷ್ಟು ಆಗ್ಬೋದು ಸರ್ ಅವ್ರಿಗೆ? ಸರ್ ಇಲ್ಲಿ ನಿವೃತ್ತ ಪೊಲೀಸರು ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡಿ ಸರ್ ಅದ್ರ ಬಗ್ಗೆ. ನೀವು ಹೇಳ್ತಾ ಇರೋದು 100% ಕರೆಕ್ಟ್, ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ. ಹೌದೌದು, ನಮಸ್ತೆ. ಏನಂದ್ರೆ ಇದು ಅದೇ ಪ್ರಪಂಚದಲ್ಲಿ ಆಧಾರ ಸರ್ಕಾರಿ ಇಲಾಖೆಗಳಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ 100% ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ 100%. ಯಾಕೆ ಗೊತ್ತಾ, ಈಗ ಆರ್ಡರ್ಲಿ ಸಿಸ್ಟಮ್ ಸ್ಟಾಪ್ ಆದ್ರೂ ಕೂಡ ಅವರನ್ನು ಪುನಃ ಕಾರ್ಯಗತ ಮಾಡದೆ ಈ ಕೆಲವೊಂದು IPS ರಿಟೈರ್ಡ್ ಆದವ್ರ ಮನೆಯಲ್ಲಿ ಕೂಡ ಇನ್ನೂ ಇದ್ದಾರೆ ಅಂತ ಹೇಳಿದ್ದು ಕೇಳ್ಪಟ್ಟಿದೆ. ಮಾನಸಿಕ ಒತ್ತಡ ಮತ್ತು ಕಾರ್ಯದ ಒತ್ತಡ, ಆದ್ರೆ ಸರ್ಕಾರದವರಿಗೆ ಪ್ರಪಂಚದಲ್ಲಿ ಪಾಪ್ಯುಲೇಷನ್ ರೇಷಿಯೋ ತರ ಹಿಂಗ್ ಡೆವಲಪ್ ಆಗುತ್ತೆ ಆತರ ನಮ್ಮ ಇಲಾಖೆಯಲ್ಲಿ ಅಪಾಯಿಂಟ್ ಮಾಡ್ತಾ ಇಲ್ಲ. ನೋಡಿ, 1.5 ಲಕ್ಷ ಜನ ಅಪಾಯಿಂಟ್ ಇದೆ ನಮ್ದು ಕರ್ನಾಟಕದಲ್ಲಿ, 30,000 ಜನ ವೇಕೆನ್ಸಿ ಇದೆ, ಅದನ್ನು ತುಂಬಾನೆ ಇಲ್ಲ ಸರ್ಕಾರದವರು. ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಆಗ್ತಾರೆ, ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಆಗ್ತಿದೆ, ಅದೇ ಒತ್ತಡ, ಅದೇ ಟ್ರಾಫಿಕ್, ಅದೇ ಇರೋನೆಲ್ಲ ಇರೋರೇ ಮೇಂಟೈನ್ ಮಾಡೋಕೆ ಹೊರತು ತಕ್ಷಣ ಇದಾರೆ. ನಾವು 12 ಜನ ಬಂದ್ರೆ ಅವರೇ ಡ್ಯೂಟಿ ಮಾಡ್ಬೇಕು, ಅವರೇ 12 ಜನದ ಒತ್ತಡ ಇವರೇ ತಲುಕಬೇಕು ಪಬ್ಲಿಕ್ ಅವರು. ಇವತ್ತು ರಾಜಕಾರಣಿಗಳು ಕೈ ಸಿಕ್ಕಿ ಮತ್ತೆ ಪೊಲೀಸ್ ಪಬ್ಲಿಕ್ ಅವ್ರಿಗೆ ಸಿಕ್ಕಿ ಪೊಲೀಸ್ ಒಂದು ಒಂಥರ ಬಫೂನ್ ತರ ಮಾಡ್ಬಿಟ್ಟು ಅವ್ರ ಇಲಾಖೆ. ಇನ್ನು ಸಮಾಜದಲ್ಲ ಗೌರವ ಇಲ್ಲ, ರಾಜಕಾರಣಿಗಳ ಗೌರವ ಇಲ್ಲ, ಮತ್ತೆ ಇಲಾಖೆಲ್ಲೂ ಗೌರವ ಇಲ್ಲ. ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಅವರ ಲೆವೆಲ್ ಅಲ್ಲೇ ಚೆನ್ನಾಗಿರೋಷ್ಟೇ ಅಧಿಕಾರಿಗಳ ಸ್ಥಿತಿ ಒಂದು ಸೂಸೈಡ್ ಮಾಡ್ಕೊಳಕ್ ಎಷ್ಟೋ ಜನ ಸಾಯ್ತಾ ಇದಾರೆ. ಕಾರಣ ರೀಸನ್ ಹೇಳಕ್ಕಾಗಲ್ಲ, ಹೇಳಿದ್ರು ಮುಚ್ಚಾಕ್ಬಿಡ್ತಾರೆ. ಅದರಿಂದ ಎಷ್ಟೋ ಕೌಟುಂಬಿಕ ಗಲಾಟೆ, ಅವ್ರವ್ರ ಕೌಟುಂಬಿಕ ಒಂದು ಶಾಂತಿ ನೆಮ್ಮದಿಗಳು ಹಾಳಾಗಿ ಅವ್ರ ಕುಟುಂಬಗಳು ಹಾಳಾಗವ್ರೆ. ಇದನ್ನ ಯಾರು ಸರ್ಕಾರಗಳು ಇದಾರೆ, ಮಂತ್ರಿಗಳು ರಾಜಕಾರಣಿಗಳು ಬರ್ತಾರೆ, ಅವ್ರೇನ್ ತಿಂತಾರ ಇದು ತಿಂತಾರ ಅಂತ ಬೈತಾರೆ. ಅಂತ ತಿನ್ನೋರ ಮನೆ ಕಳ್ಸಕ್ ಆಗಲ್ಲ ಅವ್ರ ಕೈಗೆ. ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಪೇಪರ್ ಉಳಿಗ್ ಹಾಕ್ತಾರೆ. ಇದ್ರ ಬಗ್ಗೆ ಅಭಿಪ್ರಾಯ? ಎಸ್ ಸರ್, ಎಸ್ ಸರ್, ನಿಮ್ಮ ಸಮಸ್ಯೆಗಳನ್ನೆಲ್ಲ ನಾವು ಆಲಿಸ್ತೇವೆ ಸರ್. ಸೊ ಇವತ್ತು ಈಗ ಏನು ವೇತನ ಸಮಸ್ಯೆ ಏನಿದೆ, ಆರೋಗ್ಯ ಭಾಗ್ಯ ಸಮಸ್ಯೆ ಏನಿದೆ, ಅದ್ರ ಬಗ್ಗೆ ಇವರು ಮನವಿ ಹಾಗೆ ಹೋರಾಟಗಳನ್ನು ನಡೆಸ್ತೇನೆ ಅಂತ ಹೇಳಿದ್ದಾರೆ. ಸೊ ನೀವು ಹೇಳ್ದಂಗೆ ಇನ್ನೂ ಅನೇಕ ನ್ಯೂನ್ಯತೆಗಳು ಇದೆ, ಅದ್ರ ಬಗ್ಗೆ ನಾವು ಏನ್ ಗೊತ್ತಾ ಸರ್ ಹೇಳಿ, ಇದೆಲ್ಲದಕ್ಕಿಂತ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಪೊಲೀಸರ್ ಒಂದು ಟೈಮಿಂಗ್ ಫಿಕ್ಸ್ಡ್ ಟೈಮಿಂಗ್ ಕೊಡಬೇಕು. ಒಂದು 3 ಶಿಫ್ಟ್ ಆಗಿ ದೇಶದಲ್ಲಿ ಪೊಲೀಸ್ ಇಲಾಖೆ ಮಿಲಿಟರಿ ಅನ್ನೋದು ಏನಾಗ್ತಿದೆ ಅಂದ್ರೆ, ಇವತ್ತು ಯಾವ್ದೋ ಬ್ರಿಟಿಷ್ ಕಾಲದ ಎಮರ್ಜೆನ್ಸಿ ಅಂತ ಹೊರಡು ತುರ್ತು ಪರಿಸ್ಥಿತಿ ಅನ್ನೋದು. ಇವತ್ತು ದಿನ ತುರ್ತು ಪರಿಸ್ಥಿತಿ ಅಲ್ವಾ ಸರ್, ಮನೆಗೆ ಹೋದ್ರೆ ಯಾವ ತುರ್ತು ಪರಿಸ್ಥಿತಿ ಗೊತ್ತಿದೆ ನೋಡಿ, ಇದ್ದೇ ಅಲ್ಲ ದಿನ ತುರ್ತು ಪರಿಸ್ಥಿತಿ, ಇದು ಒಂದು ಕಾಮನ್ ಆಗ್ಬಿಟ್ಟಿದೆ. ಇದನ್ನ ಇದಕ್ಕೆ ಪೊಲೀಸರಿಗೆ ಬೇರೆ ಒಂದು ಎಷ್ಟು ಮೆಂತ್ ಡಬಲ್ ಮೆಂತ್ ಆಗ್ಬೋದಲ್ಲ ಸರ್, ಒಂದು 150 1.5 ಲಕ್ಷ ರನ್ 2 ಲಕ್ಷ ಜನ ಮಾಡ್ಕೋಬೋದಲ್ಲ, ಮಾಡ್ಕೋಬೋದಲ್ಲ ಇವರು. ಕರೆಕ್ಟ್ ಕರೆಕ್ಟ್ ಮಾಡಿ ಅವ್ರಿಗೆ ಎಂತ ಒಂದು ದುಡ್ಡಿನೋ
ಇದೇನ ಮಾಡಿ ಅವ್ರಿಗೆ ಎಬಿಸಿ ತರ ಟೈಮಿಂಗ್ ವೀಕ್ ಆಫ್ ಅಂತಲ್ಲ ಸರ್ ಭಾನುವಾರ ಪ್ರಾಕ್ಟಿಕ್ ಕೆಲಸ ಮಾಡಿದ್ರೆ ವಾರದ ರಜಾ ಕೊಡ್ತಾರೆ ಗೌರ್ಮೆಂಟ್ ರಜಾ ಕೊಡ್ತಾರೆ ಇದೇ ಲೆಕ್ಕ ಹಾಕ್ತೀವಿ ಅಂತ ಸಾರತ್ತೆ ಸಣ್ಣ ಉದಾಹರಣೆ ಹೇಳ್ತೀನಿ ಕರ್ನಾಟಕ ಸರ್ಕಾರ ಸಿ ಎಲ್ ಕೇಂದ್ರದಲ್ಲಿ ಇವನ್ನ 15-12 ತಂದಿರ್ತಾರೆ ಸೆಕೆಂಡ್ ಸರ್ಟಿ ಫೋರ್ತ್ ಸರ್ಟಿ ಎಲ್ಲಾ ಗೌರ್ಮೆಂಟ್ ಕೆಲಸ ರಜಾ ಕೊಡ್ತಾರೆ ಪೊಲೀಸ್ ಇಲಾಖೆ ಏನಿಲ್ಲ ಅದೇ 12 ಸಿ ಎಲ್ ಅನ್ನ ತಂದಿರ್ತಾರೆ ಸಾರಿ ಕಟ್ ಆಯಿತು. ಎಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ನ್ಯೂನತೆಗಳು ಇವತ್ತು ನಾವು ಮಾತಾಡಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಮನವಿ ರೂಪದಲ್ಲಿ ನೀವು ಹೋರಾಟಗಳನ್ನು ಮಾಡಿ ಇದಕ್ಕೆ ಜಯ ಸಿಗಲಿ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಸರ್. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲೂ ಅನೇಕ ನ್ಯೂನತೆಗಳಿದೆ ಅನ್ನೋದನ್ನು ನಾವು ಮನಗಂಡ್ವಿ. ಸೊ ಇನ್ನಷ್ಟು ಸಮಸ್ಯೆಗಳು ನಮಗೆ ಸಿಕ್ಕಿದ್ವು. ಸೊ ಇದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ, ಈ ಮನವಿ ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಾಡ್.